हेलो फ्रेंड्स, निम्गेल्लरिगू कूड कनमडि ಐಎಎಸ್ ಮತ್ತು ಕೆಎಎಸ್ ಸಂಸ್ಥೆಯಿಂದ ನಡೆಸಿಕೊಡ್ತಾ ಇರುವಂತ ಈ ಪ್ರೋಗ್ರಾಮ್ ಗೆ ಸ್ವಾಗತ. ನಮ್ಮ ಒಂದು ಸಂಸ್ಥೆಯಲ್ಲಿ ನಾಳೆ ಅಂದರೆ ಮಂಡೇ, ಓಕೆ, ಸೊ 04/1/2021, ಓಕೆ, 2004ನೇ ತಾರೀಕು ನಾಳೆ ಬೆಳಿಗ್ಗೆ 10 ಗಂಟೆಗೆ, 10 ಗಂಟೆಯಿಂದ 12 ಗಂಟೆವರೆಗೂ ನಿಂಗಪ್ಪ ಮೊಸಳಿ ಸರ್ ಅವ್ರ ಕಡೆಯಿಂದ ಪ್ರೀ ಜಾಗ್ರಫಿ ಕ್ಲಾಸ್ ಇರುತ್ತೆ ಫ್ರೆಂಡ್ಸ್. ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಕೆಎಎಸ್, ಪಿಎಸ್ಐ, ಪಿಸಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಉಪಯೋಗ ಆಗೋ ರೀತಿಯಲ್ಲಿ ಜಾಗ್ರಫಿನ ಹೇಳಿಕೊಡಲಾಗುತ್ತೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಕಲ್ಯಾಣ ನಗರದ 10th ಕ್ರಾಸಲ್ಲಿರುವಂಥ ನಮ್ಮ ಒಂದು ಸಂಸ್ಥೆಯಲ್ಲಿ ಬಂದು ಅಟೆಂಡ್ ಆಗ್ಬೋದು ಫ್ರೆಂಡ್ಸ್. ಓಕೆ, ಜಾಗ್ರಫಿ ಕ್ಲಾಸ್ ಇರುತ್ತೆ, ನೆನಪಿಟ್ಕೊಳ್ಳಿ. ಹಾಂ, ಇವತ್ತು ಒಂದು ವೈರ್ಲೆಸ್ ಪಿಎಸ್ಐ ಎಕ್ಸಾಮ್ ಆಗಿದೆ ಫ್ರೆಂಡ್ಸ್. ಎಲ್ಲ ಎಸ್ಸೆಗಳು ಕೂಡ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಆಮೇಲೆ 30 ಪ್ರಾಬಬಲ್ ಎಸ್ಸೇಸ್ ಅಂತ ಏನು ಕೊಟ್ಟಿದ್ದೀವಿ ನಾವು, ಅದೇ ಎಸ್ಸೆಗಳಿಂದನೇ ಆ ಪ್ರಶ್ನೆಗಳು ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಫಾಲೋ ಮಾಡಿ, ನೀವು ಕೂಡ ಪಾಸಾಗಿ, ಆಮೇಲೆ ಈ ಒಂದು ವಿಡಿಯೋಗಳನ್ನ ಏನು ಮಾಡಿರ್ತೀವೋ ಇದನ್ನು ಎಲ್ಲರೊಂದಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಲೇಟ್ ಮಾಡೋದು ಬೇಡ. ಇವತ್ತಿನ ಮೊದಲ ಪ್ರಶ್ನೆ, ರೀಸೆಂಟ್ಲಿ ಲಾಂಚ್ಡ್ ರೇವಾ ಸೋಲಾರ್ ಪ್ರಾಜೆಕ್ಟ್. ಓಕೆ, ಈಜಿ ಆದಂಥ ಪ್ರಶ್ನೆ, ಕರೆಂಟ್ ಅಫೇರ್ಸ್ ಪ್ರಶ್ನೆ. ರೇವಾ ಸೋಲಾರ್ ಪ್ರಾಜೆಕ್ಟ್ 750 ಮೆಗಾವ್ಯಾಟ್ ಈಸ್ ಲೊಕೇಟೆಡ್ ಇನ್ ಅಂತ ನಿಮಗೆ ಪ್ರಶ್ನೆ ಇದೆ. ಯಾವ ಒಂದು ಪ್ಲೇಸ್ನಲ್ಲಿ ರೇವಾ ಸೌರ ವಿದ್ಯುತ್ ಯೋಜನೆ 750 ಮೆಗಾವ್ಯಾಟ್, ಓಕೆ, ಇದು ಇದೆ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. 2019ರ ಡಿಸೆಂಬರ್ ಏಷ್ಯಾಸ್ ಲಾರ್ಜೆಸ್ಟ್, ಓಕೆ, ಸಿಂಗಲ್ ಸೈಟಲ್ಲಿ, ಅಂದರೆ ಏಷ್ಯಾದ ಲಾರ್ಜೆಸ್ಟ್ ಅಂದರೆ ಇದ್ರ ಥರ ಇದ್ದಾವೆ, ಬಟ್ ಸಿಂಗಲ್ ಒಂದೇ ಒಂದು ಒಂದು ಪ್ರದೇಶದಲ್ಲಿ ಇರುವಂಥದ್ದು, ಏಷ್ಯಾಸ್ ಲಾರ್ಜೆಸ್ಟ್ ಇರುವಂಥದ್ದು ಇದು ಇರೋದು ಮಧ್ಯಪ್ರದೇಶದಲ್ಲಿ ಫ್ರೆಂಡ್ಸ್. ಓಕೆ, ನೆನಪಲ್ಲಿಟ್ಕೊಳ್ಳಿ, ಮಧ್ಯಪ್ರದೇಶದ ರೇವಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಫಸ್ಟ್ ಸೋಲಾರ್ ಪ್ರಾಜೆಕ್ಟ್ ಕೂಡ ಆಗಿದೆ. ಓಕೆ, ಎರಡನೇ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಟಾಪ್ಡ್ ದ ಗ್ಲೋಬಲ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್. ಸೊ ಯಾವ ಒಂದು ಈ ಜಾಗತಿಕ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕ 2020ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಹಾಂಗ್ಕಾಂಗ್ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಹಾಂಗ್ಕಾಂಗ್ ಇದರ ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಇಂಡಿಯಾದ್ದು ಒಂದು ರ್ಯಾಂಕು 111, ಓಕೆ, 111 ಭಾರತದ ರ್ಯಾಂಕ್ ಆಗಿದೆ ಫ್ರೆಂಡ್ಸ್, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಯುನೆಸೆಫ್ ಬಾಲಿವುಡ್ ನಟ ಡ್ಯಾಶ್ ಅನ್ನು ಮಕ್ಕಳ ಹಕ್ಕುಗಳ ಅಭಿಯಾನ ಪ್ರತಿ ಮಗುವಿಗೆ ತನ್ನ ಪ್ರಸಿದ್ಧ ವಕೀಲರನ್ನಾಗಿ ನೇಮಿಸಿದೆ. ಸೊ ಯಾವ ಒಬ್ಬ ನಟನನ್ನು ನೇಮಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಯುನೆಸೆಫ್, ಓಕೆ, ಸೊ ಇದಕ್ಕೆ ಯಾರನ್ನು ಅಪಾಯಿಂಟ್ ಮಾಡಿದೆ ಅಂದರೆ ಆಯುಷ್ಮಾನ್ ಖುರಾನ. ನಿಮಗೆಲ್ಲ ಗೊತ್ತಿರಬೇಕು, ವಿಕ್ಕಿ ಡೋನರ್, ಇವರು ಹೊಸ ಹೊಸ ಚಿತ್ರಗಳ ಒಂದು ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಭಾರತದಲ್ಲಿ. ಸೊ ಆದ್ದರಿಂದ ಆಯುಷ್ಮಾನ್ ಖುರಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಜಾಗತಿಕವಾಗಿ ಯಾವ ದಿನ ಆಚರಿಸಲಾಗ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಡೆವಲಪ್ಡ್ ಬೈ ಯುನೆಸ್ಕೋ, ಫಸ್ಟ್ ಸ್ಟಾರ್ಟೆಡ್ ಇನ್ 1967, ಓಕೆ, 1967ರಿಂದ ಸೆಪ್ಟೆಂಬರ್ 8ನ್ನು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 5th ಕ್ವಶನ್, ಮೊಬೈಲ್ ಕ್ರಿಚ್ ಎಂಬ ಸಂಸ್ಥೆ ಸಿದ್ಧಪಡಿಸಿದ ದ ಸ್ಟ್ರೀಟ್ ಆಫ್ ಯಂಗ್ ಚೈಲ್ಡ್ ಇನ್ ಇಂಡಿಯಾ ಎಂಬ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಯಾರು ಬಿಡುಗಡೆ ಮಾಡಿದರು ಇತ್ತೀಚೆಗೆ, ಓಕೆ, ಹೂ ರಿಲೀಸಸ್ ದಿ ರಿಪೋರ್ಟ್ ಟೈಟಲ್ ದ ಸ್ಟೇಟ್ ಆಫ್ ಯಂಗ್ ಚೈಲ್ಡ್ ಇನ್ ಇಂಡಿಯಾ ಪ್ರಿಪೇರ್ಡ್ ಬೈ ಆರ್ಗನೈಸೇಷನ್ ನೇಮ್ ದಿ ಮೊಬೈಲ್ ಕ್ರಿಚಸ್ ಅನ್ನೋದನ್ನು ಇದನ್ನು ಬಿಡುಗಡೆ ಮಾಡಿದ್ದು ವೆಂಕಯ್ಯ ನಾಯ್ಡು ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ವೆಂಕಯ್ಯ ನಾಯ್ಡು ಇಸ್ ದ ರೈಟ್ ಆನ್ಸರ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ಸೈಬರ್ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಸೈಬರ್ ಪೀಸ್ ಫೌಂಡೇಶನ್ನೊಂದಿಗೆ ಯಾವ ಕಂಪನಿ ಪಾಲುದಾರಿಕೆಯನ್ನು ಹೊಂದಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿಚ್ ಕಂಪನಿ ಪಾರ್ಟ್ನರ್ಡ್ ವಿತ್ ಸೈಬರ್ ಸ್ಪೇಸ್ ಫೌಂಡೇಶನ್ ಟು ಕ್ರಿಯೇಟ್ ಅವೇರ್ನೆಸ್ ಆನ್
ಸೈಬರ್ ಸೇಫ್ಟಿ ಅಮಂಗ್ ದಿ ಸ್ಟೂಡೆಂಟ್ಸ್, ದಟ್ ಈಸ್ ವಾಟ್ಸಪ್. ಓಕೆ, ವಾಟ್ಸಪ್ ಈ ಒಂದು ಸಂಸ್ಥೆಯೊಂದಿಗೆ ಜೊತೆಗೂಡಿದೆ. ಈ ರಕ್ಷಾ, ಓಕೆ, ಸೊ ಈ ರಕ್ಷಾ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ ಫ್ರೆಂಡ್ಸ್, ಈ ರಕ್ಷಾ ಪ್ರೋಗ್ರಾಮ್ ಅಡಿಯಲ್ಲಿ. ನೆಕ್ಸ್ಟ್, ಡಿ ಆರ್ ಡಿ ಒ ಹ್ಯಾಸ್ ಟೆಸ್ಟೆಡ್ ದ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ ಸಕ್ಸಸ್ಫುಲಿ, ಮೇಕಿಂಗ್ ಇಂಡಿಯಾ ಆಸ್ ಓನ್ಲಿ ಕಂಟ್ರಿ ಟು ಸಕ್ಸಸ್ಫುಲಿ ಟೆಸ್ಟ್ ದ ಹೈಪರ್ಸೋನಿಕ್ ಟೆಕ್ನಾಲಜಿ. ಭಾರತ ಎಷ್ಟನೇ ಒಂದು ದೇಶ ಹೈಪರ್ಸೋನಿಕ್ ಟೆಕ್ನಾಲಜಿಯನ್ನು, ಓಕೆ, ಹೈಪರ್ಸೋನಿಕ್ ಟೆಕ್ನಾಲಜಿಯನ್ನು ಯಶಸ್ವಿಯಾಗಿ ಪರೀಕ್ಷೆಗೊಳಿಸಿದಂಥ ಎಷ್ಟನೇ ದೇಶ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ, ಇಂಡಿಯಾ ಇಸ್ ದ ಫೋರ್ತ್ ಕಂಟ್ರಿ. ಓಕೆ, ಯು ಎಸ್ ಎ ಮೊದಲ ಕಂಟ್ರಿ, ರಷ್ಯಾ ನೀವು ಗೆಸ್ ಕೂಡ ಮಾಡ್ಬೋದು, ಅದು ಆದಮೇಲೆ ಚೈನಾ. ಓಕೆ, ಸೊ ಇದು ಆದಮೇಲೆ ಭಾರತ ನೆಕ್ಸ್ಟ್ ಕಂಟ್ರಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ದೇಶದ ಎರಡನೆಯ ಮತ್ತು ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲನ್ನು ಆಂಧ್ರ ಪ್ರದೇಶದ ಅನಂತಪುರದಿಂದ ಡ್ಯಾಶ್ಗೆ ಫ್ಲ್ಯಾಗ್ ಮಾಡಲಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಆಂಧ್ರ ಪ್ರದೇಶದ ಅನಂತಪುರದಿಂದ ದೆಹಲಿಗೆ, ಓಕೆ, ಸೊ ಡೆಲ್ಲಿಗೆ ಇದನ್ನು ಫ್ಲ್ಯಾಗ್ ಮಾಡಲಾಯಿತು ಫ್ರೆಂಡ್ಸ್. ಆದರ್ಶ್ ನಗರ್ ಸ್ಟೇಷನ್ ಡೆಲ್ಲಿಯಲ್ಲಿ, ದಟ್ ಈಸ್ ಆದರ್ಶ್ ನಗರ್ ಸ್ಟೇಷನ್ಗೆ ಇದನ್ನು ಫ್ಲ್ಯಾಗ್ ಮಾಡಲಾಯಿತು. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ತರಕಾರಿಗಳಿಗೆ ನೆಲದ ಬೆಲೆಯನ್ನು ಇತ್ತೀಚೆಗೆ ನಿಗದಿಪಡಿಸಿದೆ, ದಟ್ ಈಸ್ ಫೇರ್ ಫ್ರೈಸ್, ಓಕೆ, ಅಥವಾ ಫ್ಲೋರ್ ಫ್ಲೈ ಫ್ರೈಸ್ ಅಂತ ಕರಿತೀವಿ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ. ಯಾವ ಒಂದು ರಾಜ್ಯ ಇದನ್ನು ಇತ್ತೀಚೆಗೆ ನಿರ್ಧರಿಸಿದೆ ಅಂತ ನಿಮಗೆ ಪ್ರಶ್ನೆ. ಸೊ ದಟ್ ಈಸ್ ಕೇರಳ. ಅಂದರೆ ರೈತರು ಬೆಳೆ ಬೆಳೆದಿದ್ದಕ್ಕಿಂತನೂ ಅಟ್ಲೀಸ್ಟ್ 20% ಆದರೂ ಇನ್ಕ್ರೀಸ್ ಮಾಡಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೇರಳದಲ್ಲಿ ಈ ಏನು 20% ಅಬೌವ್ ದಿ ಪ್ರೊಡಕ್ಟ್ ಕಾಸ್ಟ್ ಮಾಡೋ ಉದ್ದೇಶದಿಂದ ಫ್ಲೋರ್ ಪ್ರೈಸ್ ಅಂತ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಕೇರಳ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಹ್ಯಾಸ್ ಸೈನ್ಡ್ ಅ ಲೋನ್ ಅಗ್ರಿಮೆಂಟ್ ಆಫ್ ಅಪ್ ಟು $1 billion ವಿತ್ ಜಪಾನ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಇತ್ತೀಚೆಗೆ SBI ಬ್ಯಾಂಕು ಜಪಾನಿನ ಒಂದು ಬ್ಯಾಂಕೊಂದಿಗೆ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದೆ ಫ್ರೆಂಡ್ಸ್. ಓಕೆ, ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಎಷ್ಟು ದುಡ್ಡಿನ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ದ ಪ್ರೈಸ್ ಈಸ್ $1 billion. ಓಕೆ, $1 billion ಒಂದು ಅಗ್ರಿಮೆಂಟನ್ನು SBI ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಬ್ಯಾಂಕೊಂದಿಗೆ ಸೈನ್ ಮಾಡಿದೆ. ನೆಕ್ಸ್ಟ್, ಬುಡಕಟ್ಟು ಕಲ್ಯಾಣಕ್ಕಾಗಿ ಎರಡು ಕೇಂದ್ರಗಳ ಶ್ರೇಷ್ಠತೆಯನ್ನು ಪ್ರಾರಂಭಿಸಲು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಎರಡು ಕೋಇಗಳನ್ನು ಯಾವ ರಾಜ್ಯಗಳಲ್ಲಿ ಉದ್ಘಾಟಿಸಲಾಗಿದೆ? ಇದು ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಫ್ರೆಂಡ್ಸ್. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ನೀವು ಪಾಸ್ ಮಾಡ್ಬೋದು, ಪಾಸ್ ಮಾಡಿ ಅಗೇನ್ ಉತ್ತರವನ್ನು ಓದ್ಬೋದು. ನಾನು ಒಂದು ಸಾರ್ತಿ ಓದಿದ್ದೀನಿ ಆಲ್ರೆಡಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮಹಾರಾಷ್ಟ್ರ ಆ್ಯಂಡ್ ಜಾರ್ಖಂಡ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಟ್ರೈಬಲ್ ಪೀಪಲ್ ಇರುವಂಥ ಹೆಚ್ಚು ಪ್ರದೇಶ ಕೂಡ ಇವು ಆಗಿದ್ದಾವೆ. ನೆಕ್ಸ್ಟ್, ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯತ್ತ ಪ್ರಮುಖ ಹೆಜ್ಜೆಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾನವ ಕಳ್ಳ ಸಾಗಣೆ ವಿರೋಧಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲು ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಇದು ಇಂಪಾರ್ಟೆಂಟ್. ಸೊ 75 ಡಿಸ್ಟಿಕ್ಕಲ್ಲೂ ಕೂಡ ಮಾನವ ಕಳ್ಳ ಸಾಗಣೆ ಈ ಸ್ಪೆಷಲ್ ವಿಂಗನ್ನು ಮಾಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಫ್ರೆಂಡ್ಸ್. ಓಕೆ, ನಿಮಗೆ ಗೊತ್ತಿರ್ಬೋದು ಉತ್ತರ ಪ್ರದೇಶದಲ್ಲಿನೇ ಅತಿ ಹೆಚ್ಚು ಮರ್ಡರು ಡೆಕಾಯ್ಟ್ಸು ಎಲ್ಲ ಆಗೋದು ಉತ್ತರ ಪ್ರದೇಶದಲ್ಲೇ ಆಗ್ತವೆ ಫ್ರೆಂಡ್ಸ್. ನೆಕ್ಸ್ಟ್, ಲೂಯಿಸ್ ಆರ್ಸ್ ಅವರು ರಾಷ್ಟ್ರಪತಿ ಚುನಾವಣೆಗಾಗಿ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಿದ್ದಾರೆ? ಓಕೆ, ಸೊ ಲೂಯಿಸ್ ಆರ್ಸ್ ಯಾವ ದೇಶದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಬೊಲಿವಿಯಾ. ಓಕೆ, ಬೊಲಿವಿಯಾ ದೇಶದಲ್ಲಿ ಇವರು ಗೆದ್ದಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ದ ಕಿಸಾನ್ ಸೂರ್ಯೋದಯ ಯೋಜನೆ ಇತ್ತೀಚೆಗೆ PM ಮೋದಿಯವರು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಏನಂದರೆ, ಕಿಸಾನ್ ಸೂರ್ಯೋದಯ ಅಂದರೆ ಸೌರಶಕ್ತಿಯಿಂದ ಈ ಪಂಪ್ ಸೆಟ್ಗಳನ್ನು ನಡೆಸೋದು ಫ್ರೆಂಡ್ಸ್. ಓಕೆ, ಸೌರಶಕ್ತಿಯಿಂದ ಪಂಪ್ ಸೆಟ್ಗಳನ್ನು ನಡೆಸೋದು ಯಾವ ಒಂದು ರಾಜ್ಯದಲ್ಲಿ ಇದನ್ನು ಉದ್ಘಾಟಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಸೊ ರೈಟ್ ಆನ್ಸರ್, ಗುಜರಾತಲ್ಲಿ ಇದನ್ನು ಉದ್ಘಾಟಿಸಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಹೂ ಲಾಂಚ್ ಟೆಕ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್?
ಬುಡಕಟ್ಟು ಜನಾಂಗದರ ಉಪಕ್ರಮಗಳನ್ನು ಯಾರು ಪ್ರಾರಂಭಿಸಿದರು ಅಂತ ಪ್ರಶ್ನೆ ಇದೆ ಫ್ರೆಂಡ್ಸ್. ಸೊ ಟ್ರೈಫೈಡ್, ಛತ್ತೀಸ್ಗರ್ ಆ್ಯಂಡ್ IIT ಕಾನ್ಪುರ್ ಎಲ್ಲರೂ ಸೇರಿಬಿಟ್ಟು ಈ ಟ್ರೈಬಲ್ ಒಂದು ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ತಿದ್ದಾರೆ ಭಾರತದಲ್ಲಿ, ಆದ್ದರಿಂದ ಪ್ರಶ್ನೆ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಡ್ಯಾಶ್ ಈಸ್ ಟು ಇಂಟ್ರೊಡ್ಯೂಸ್ ನೆಕ್ಸ್ಟ್ ಜನರೇಷನ್ ಟ್ರೆಜರಿ ಅಪ್ಲಿಕೇಶನ್ ಫಾರ್ ಮ್ಯಾನೇಜಿಂಗ್ ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ಗೋಲ್ಡ್ ರಿಸರ್ವ್ಸ್. ನೋಡಿ, ಡ್ಯಾಶ್ದು ಭಾರತದ ವಿದೇಶಿಯ ವಿನಿಮಯ ಮತ್ತು ಚಿನ್ನದ ನಿಕ್ಷೇಪಗಳನ್ನು ನಿರ್ವಹಿಸಲು ಮುಂದಿನ ಪೀಳಿಗೆಯ ಖಜಾನೆ ಅರ್ಜಿಯನ್ನು ಪರಿಚಯಿಸುವುದು ಅಂತ ನಿಮಗೆ ಪ್ರಶ್ನೆ ಇದೆ. ಇಂಥವುಗಳನ್ನು ಪರಿಚಯಿಸುವುದು, ಇಂಟ್ರೊಡ್ಯೂಸ್ ಮಾಡೋದು ಕೂಡ ಎಲ್ಲರೂ ಕೂಡ RBIನೇ ಫ್ರೆಂಡ್ಸ್. ಓಕೆ, RBI ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ 2020 ವಿಷಯವು ಯಾವುದು ಅಂತ ಪ್ರಶ್ನೆ ಇದೆ ಫ್ರೆಂಡ್ಸ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ವುಮೆನ್ ಡೇ October 11. ಓಕೆ, October 11 ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದರ ವಿಷಯ ನೋಡಿ, ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್. ಓಕೆ, ಈಸ್ ದ ಥೀಮ್ ಆಫ್ ದಿಸ್ ಗರ್ಲ್ ಚೈಲ್ಡ್ ಡೇ, ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ 2020 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಸೊ ಅದು ಆದಮೇಲೆ ಇವತ್ತಿನ 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಇತ್ತೀಚೆಗೆ ಮುಖವಾಡವಿಲ್ಲ ಸೇವೆ ಇಲ್ಲ ನೀತಿಯನ್ನು ಘೋಷಿತು? ಮೀನ್ಸ್ ಇಫ್ ನೋ ಮಾಸ್ಕ್ ನೋ ಸರ್ವಿಸಸ್ ಅನ್ನುವಂಥ ಘೋಷಣೆಯನ್ನು ಯಾವ ದೇಶ ಮಾಡಿತು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಸರಿಯಾದಂಥ ಉತ್ತರ ಬಾಂಗ್ಲಾದೇಶ್ ಫ್ರೆಂಡ್ಸ್. ಓಕೆ, ಬಾಂಗ್ಲಾದೇಶ್ ಈಸ್ ದ ರೈಟ್ ಆನ್ಸರ್. ಅದು ಆದಮೇಲೆ ನೋಡಿ, ಕಾರ್ಡಿಯಾಲಜಿಗಾಗಿ ಭಾರತದ ಅತಿದೊಡ್ಡ ಆಸ್ಪತ್ರೆಯಾದ ಪೀಡಿಯಾಟ್ರಿಕ್ಸ್ ಹಾರ್ಟ್ ಆಸ್ಪತ್ರೆಯನ್ನು PM ಮೋದಿಯವರು ಉದ್ಘಾಟಿಸಿದ್ದಾರೆ. ಇದು ಯಾವ ನಗರದಲ್ಲಿದೆ? ವೆರಿ ವೆರಿ ಇಂಪಾರ್ಟೆಂಟ್, ಇಟ್ಸ್ ಅ ಬಿಗ್ಗೆಸ್ಟ್ ಹಾಸ್ಪಿಟಲ್. ಓಕೆ, ಕಾರ್ಡಿಯಾಲಜಿಗಾಗಿ ಈ ಒಂದು ಹಾಸ್ಪಿಟಲನ್ನು ಮಾಡಲಾಗಿದೆ ಫ್ರೆಂಡ್ಸ್. ಸೊ ಇದನ್ನು ಉದ್ಘಾಟನೆ ಮಾಡಿದ್ದು ಅಹಮದಾಬಾದಲ್ಲಿ, ಗುಜರಾತ್ನ ಅಹಮದಾಬಾದಲ್ಲಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್, ದ ಲಾಂಗೆಸ್ಟ್ ಟೆಂಪಲ್ ರೂಫ್ ವೇ ಪ್ರಾಜೆಕ್ಟ್ ಆಫ್ ಇಂಡಿಯಾ ಆಫ್ ದ ವರ್ಲ್ಡ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ವಿಶ್ವದ ಅತಿ ಉದ್ದದ ದೇವಾಲಯದ ರೂಫ್ ವೇ ಯೋಜನೆಯನ್ನು ಭಾರತದ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಗುಜರಾತ್. ಓಕೆ, ಗುಜರಾತ್ನಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ವಿರೋಧದ ಜಾಗತಿಕ ಹೋರಾಟದಲ್ಲಿ ಸಹಕಾರವಿಲ್ಲದ ಕಾರಣ ಪಾಕಿಸ್ತಾನದ ಪ್ರಸ್ತುತ FATFನ ಪಟ್ಟಿಯಲ್ಲಿದೆ, ಯಾವ ಒಂದು ಪಟ್ಟಿಯಲ್ಲಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಈ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಟೆರರಿಸ್ಟ್ಗೆ ಸ್ಕೋಪ್ ಕೊಡೋದ್ರಿಂದ, ಮನಿ ಲಾಂಡ್ರಿಂಗ್ ಆಗ್ತಾ ಇರೋದ್ರಿಂದ ಪಾಕಿಸ್ತಾನವನ್ನು ಗ್ರೇ ಪಟ್ಟಿಗೆ ಇಡಲಾಗಿದೆ ಫ್ರೆಂಡ್ಸ್. ಓಕೆ, ಗ್ರೇ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆರೋಗ್ಯದ ಕೊರತೆಯಿಂದಾಗಿ ಹುದ್ದೆಗೆ ರಾಜೀನಾಮೆ ನೀಡಿದ ಜಪಾನ್ನ ಪ್ರಧಾನಿಯ ಹೆಸರು? ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಜಪಾನ್ ಅಂಥ ದೇಶದಲ್ಲಿ ಮಾತ್ರ ಇದು ಇಟ್ ಕ್ಯಾನ್ ಹ್ಯಾಪನ್, ಆರೋಗ್ಯದ ಕಾರಣದಿಂದ. ಸೊ ಅವರು ಪ್ರೈಮ್ ಮಿನಿಸ್ಟರ್ಶಿಪ್ನ ಬಿಟ್ಕೊಟ್ಟಿದ್ದು ಶಿಂಜೋ ಆಬೆ. ಓಕೆ, ಸೊ ಭಾರತದಲ್ಲಿ ಸೊ ಆರೋಗ್ಯದ ಕಾರಣ ಬಿಡಿ, ಬೇರೆ ಯಾವ ಕಾರಣ ಇದ್ದರೂ ಕೂಡ ಬಿಟ್ಕೊಡೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್, ಇತ್ತೀಚೆಗೆ ಉಡಾವಣೆಗೊಂಡ 3000 ಆ್ಯಂಬುಲೆನ್ಸ್ಗಳ ಸರಣಿಯಲ್ಲಿ ಪ್ರತ್ಯಕ್ಷ ಮೊದಲನೆಯದು, ಅದರ ಮೂಲಕ ಕಿಂಗ್ ಮೆರೈನ್ ಆ್ಯಂಬುಲೆನ್ಸ್ ದೋಣಿಗಳನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ. ಸೊ ಇವುಗಳನ್ನು ಉದ್ಘಾಟಿಸಿದ್ದು ಕೇರಳದಲ್ಲಿ. ಓಕೆ, ನೆಕ್ಸ್ಟ್, T20 ಪಂದ್ಯಗಳಲ್ಲಿ 500 ವಿಕೆಟ್ಗಳನ್ನು ಕವಳಿಸಿದ ಕ್ರಿಕೆಟ್ನಲ್ಲಿ ಮೊದಲ ಬೌಲರ್ ಆದವರು ಯಾರು ಅಂತ ಪ್ರಶ್ನೆ ಇದೆ. ಸೊ ವೆಸ್ಟ್ ಇಂಡೀಸ್ನ ಒಬ್ಬ ಬೌಲರ್ ಇದ್ದಾರೆ ಫ್ರೆಂಡ್ಸ್. ಓಕೆ, ಸೊ ವಿಚಾರ ಮಾಡಿ, ವೆಸ್ಟ್ ಇಂಡೀಸ್ ಅಂತ ಹೇಳಿದ್ದೀನಿ, ದಟ್ ಈಸ್ ಡ್ವೇನ್ ಬ್ರಾವೋ. ಓಕೆ, ಹಿ ಈಸ್ ಅ ಆಲ್ರೌಂಡರ್ ಆಫ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್. ಸೊ ಇವರು 500 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ನೆಕ್ಸ್ಟ್, ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಅವರು ಇತ್ತೀಚೆಗೆ ಡ್ಯಾಶ್ಗೆ ಹೆಸರಿನ ಮುಂದಿನ ಪೀಳಿಗೆ ಆರಂಭಿಕ ಚಾಲೆಂಜ್ ಸ್ಪರ್ಧೆಯನ್ನು ಪ್ರಾರಂಭಿಸಿದರು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಚುನೌತಿ, ಓಕೆ, ಚುನೌತಿ ಅನ್ನುವಂಥ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ
ಮುಂದಿನ ಪೀಳಿಗೆ. ಸೊ ಇವತ್ತು ಟು ಬೂಸ್ಟ್ ಅ ಸ್ಟಾರ್ಟ್ಸ್ಅಪ್ ಅಡ್ರೆಸ್ ದಿ ಇಶ್ಯೂಸ್ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ತನ್ನ ಚೊಚ್ಚಲ ಕಾದಂಬರಿ ದಿ ಡಿಸ್ಕಂಫರ್ಟ್ ಆಫ್ ಇವ್ನಿಂಗ್ಗಾಗಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಗೆದ್ದ ಡಚ್ ಲೇಖಕಿಯ ಹೆಸರು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಈ ಡಚ್ ಲೇಖಕಿಯ ಹೆಸರು ಮಾರಿಕೆ ಲುಕಾಸ್ ರಿಜ್ವೆಲ್ಡ್ ಓಕೆ ಅನ್ನೋದು ಇವಳ ಹೆಸರಾಗಿದೆ. ನೆಕ್ಸ್ಟ್, ಉರ್ದು ಭಾಷೆಯ ಪ್ರಚಾರಕ್ಕಾಗಿ ರಾಷ್ಟ್ರೀಯ ಮಂಡಳಿ ಡ್ಯಾಶ್ನಲ್ಲಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ನೋಡಿ, ದ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್ ಹ್ಯಾಸ್ ಆರ್ಗನೈಸ್ ದಿ ವರ್ಲ್ಡ್ ಉರ್ದು ಕಾನ್ಫರೆನ್ಸ್ ಇನ್, ಸೊ ಎಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅಂತ, ಸೊ ದಟ್ ಈಸ್ ನ್ಯೂ ಡೆಲ್ಲಿ, ಇಲ್ಲೇ ಇರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇಂಥ ಎಲ್ಲ ಪ್ರೋಗ್ರಾಮ್ಗಳು. ನೆಕ್ಸ್ಟ್, ಕೊರೋನಾ ವೈರಸ್ ಸಾಂಕ್ರಾಮಿಕದ ನಡುವೆ ತಮ್ಮ ಮನೆಗಳಿಗೆ ಸೀಮಿತವಾದ ವಿದ್ಯಾರ್ಥಿಗಳಿಗಾಗಿ ದೆಹಲಿ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಫಿಟ್ನೆಸ್ ಅಭಿಯಾನದ ಹೆಸರು ಏನು ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಆರೋಗ್ಯಕರ ದೇಹ ಆರೋಗ್ಯಕರ ಮನಸ್ಸು ಅನ್ನೋದು ಈ ಒಂದು ಪ್ರೋಗ್ರಾಮ್ನ ಹೆಸರಾಗಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಯೂನಿಯನ್ ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಶ್ರೀ ಪಿಯೂಷ್ ಗೋಯಲ್ ಹ್ಯಾಸ್ ವರ್ಚುವಲಿ ಲಾಂಚ್ಡ್ ದ ನ್ಯಾಷನಲ್ GIS ಎನೇಬಲ್ಡ್. ಓಕೆ, ಸೊ ಅದು ಎದರ ರಿಲೇಟೆಡ್ ಆಗಿ ಇದನ್ನು ಲಾಂಚ್ ಮಾಡಿದ್ದು, ಯಾವ ಉದ್ದೇಶದಿಂದ GIS ಶಕ್ತಿಗೊಂಡ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇದು ಲ್ಯಾಂಡ್ ಬ್ಯಾಂಕ್ ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿದೆ ಫ್ರೆಂಡ್ಸ್. ಓಕೆ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ನ ಹುಡುಕ್ಬೋದು ಫ್ರೆಂಡ್ಸ್. ಓಕೆ, ಆಮೇಲೆ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಏಕೀಕೃತ ಪೋರ್ಟಲ್ ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸೊ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ NRI ಯೂನಿಫೈಡ್ ಪೋರ್ಟಲ್. ಸೊ NRI ಅನ್ನೋದು ಇಲ್ಲಿ ಹೋಗಿದೆ, ಬಟ್ ಯೂನಿಫೈಡ್ ಪೋರ್ಟಲ್, ಸೊ ಯಾರ್ಯಾರು ಯಾವ್ಯಾವ ದೇಶದಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಬಂದು ಏನು ಮಾಡ್ತಾರೆ, ಎಲ್ಲ ಒಂದು ಇನ್ಫಾರ್ಮೇಷನ್ ಇರೋದು ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಮೈಗ್ರೆಂಟ್ ಆಗಿದ್ದಕ್ಕೆ ಡೇಟಾಬೇಸ್ನ ಮೇಂಟೈನ್ ಮಾಡುವ ಉದ್ದೇಶದಿಂದ. ಓಕೆ, ನೆಕ್ಸ್ಟ್, 31st, ಸೈಬರ್ ಸೆಕ್ಯೂರಿಟಿ ಗ್ರ್ಯಾಂಡ್ ಚಾಲೆಂಜ್ ಪ್ರಶಸ್ತಿಯನ್ನು ಯಾವ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೈಬರ್ ಸೆಕ್ಯೂರಿಟಿ ಗ್ರ್ಯಾಂಡ್ ಚಾಲೆಂಜ್ ಪ್ರಶಸ್ತಿಯನ್ನು ಬಿಡುಗಡೆ ಮಾಡಿದ್ದು ಮಿನಿಸ್ಟ್ರಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಕೊಚ್ಚಿನ್ನಲ್ಲಿ ನಿರ್ಮಿಸಲಾಗುತ್ತಿರುವ ಭಾರತದ ಮೊದಲ ಸ್ಥಳೀಯ ವಿಮಾನ ವಾಹಕ ನೌಕೆಯ ಹೆಸರು ಏನು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ವಿಮಾನ ವಾಹಕ ನೌಕೆ, ಸೊ ದಟ್ ಈಸ್ ವಿಕ್ರಾಂತ್. ಓಕೆ, ವಿಕ್ರಾಂತ್ ಈಸ್ ದ ನೇಮ್ ಆಫ್ ದಿಸ್. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಚ್ ಈಸ್ ಬಿಲ್ಟ್ ಇನ್ ಕೊಚ್ಚಿನ್? ಕೊಚ್ಚಿನಲ್ಲಿ ಇದು ಮಾಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಶೋಕ್ಯೋ ಕೈಜಿನಿ ಭಾರತದ ಕೋಸ್ಟ್ ಗಾರ್ಡ್ ಮತ್ತು ಯಾವ ದೇಶದ ನಡುವಿನ ಜಂಟಿ ವ್ಯಾಯಾಮವಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಕೋಶಿಯೋ ಕಿಜಿನಿ, ಓಕೆ, ನಿಮಗೆ ಇವನ್ ಇದ್ರ ಹೆಸರು ನೋಡಿದರೂ ಕೂಡ ಸ್ವಲ್ಪನಾದರೂ ಡೌಟ್ ಬರುತ್ತೆ ಯಾವ ದೇಶ ಇರ್ಬೋದು ಅಂತ. ಬಾಂಗ್ಲಾದೇಶದ ಜೊತೆ ಅಲ್ಲ, ಚೈನಾದ ಜೊತೆ ಅಂತೂ ಮಾಡೇ ಇಲ್ಲ ನಾವು. ಸೊ ಶ್ರೀಲಂಕಾದ ಜೊತೆ ಕೂಡ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಇಟ್ ಈಸ್ ಅಗೇನ್ಸ್ಟ್ ಜಪಾನ್, ಇಂಡಿಯಾ ಮತ್ತು ಜಪಾನ್ದೊಂದಿಗೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಉಲ್ಲೇಖಿಸಲ್ಪಟ್ಟ ಮಹಾದ್ವೆ ನದಿ ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡಿದೆ? ಮಹಾದಾಯಿ ರಿವರ್ ವಿಚ್ ವಾಸ್ ರೀಸೆಂಟ್ಲಿ ಮೆನ್ಷನ್ ಇನ್ ದ ನ್ಯೂಸ್ ಒರಿಜಿನೇಟ್ಸ್ ಇನ್ ವಿಚ್ ಸ್ಟೇಟ್? ಯಾವ ಒಂದು ರಾಜ್ಯದಲ್ಲಿ ಮಹಾದಾಯಿ ನದಿ ಹುಟ್ಟುತ್ತೆ ಅಂತ. ಓಕೆ, ಸೊ ಭೀಮ್ಗರ್ ಹಿಲ್ಸ್ ಆಫ್ ವೆಸ್ಟರ್ನ್ ಗಾಟ್ಸ್ ದಟ್ ಈಸ್ ಇನ್ ಕರ್ನಾಟಕ. ಓಕೆ, ಭೀಮ್ಗರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ವೆಸ್ಟರ್ನ್ ಗಾಟ್ಸ್ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಹುಟ್ಟುತ್ತೆ ಫ್ರೆಂಡ್ಸ್. ಓಕೆ, ಖಾನಾಪುರ್ ಏನಿದೆಯೋ ಸೊ ಅಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್, ಭಾರತ ಸರ್ಕಾರ ಮತ್ತು ಆಸಾಂ ರಾಜ್ಯ ಸರ್ಕಾರದ ಇತ್ತೀಚೆಗೆ ಯಾವ ಬುಡಕಟ್ಟು ಗುಂಪಿನೊಂದಿಗೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇಂಪಾರ್ಟೆಂಟ್, ಭಾರತ ಸರ್ಕಾರ ಆಸಾಂ ಇತ್ತೀಚೆಗೆ ಯಾವ ಒಂದು ಬುಡಕಟ್ಟಿನೊಂದಿಗೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆ ಒಬ್ಬರು ಏನಂದರೆ, ಬಹಳಷ್ಟು ಸಪರೇಟಿಸ್ಟ್ ಮೂಮೆಂಟ್ ನಡೀತಾ ಇದೆ ಫ್ರೆಂಡ್ಸ್ ಆ ಒಂದು ದೇಶದ ಆ ಒಂದು ರಾಜ್ಯದಲ್ಲಿ.
ಸೊ ಯಾವ ಒಂದು ಟ್ರೈಬ್ಗೆ ಈ ಅಗ್ರಿಮೆಂಟ್ನ ಸೈನ್ ಮಾಡಿದೆ, ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಹೇಳಬೇಕು. ಸೊ ವಿಡಿಯೋನ ನೋಡ್ತಾ ಇರೋರು ಕೂಡ ಆನ್ಸರ್ನ ಮಾಡ್ಬೋದು ಫ್ರೆಂಡ್ಸ್. ಓಕೆ, ದಟ್ ಈಸ್ ಬೋಡೋ, ಬೋಡೋ ಟ್ರೈಬ್. ಓಕೆ, ಬೋಡೋ, ಡೋಗ್ರಿ, ಸಂತಾಲಿ, ಮೈತಾಲಿ ಅನ್ನುವಂಥ ಈ ಒಂದು ಭಾಷೆಗಳನ್ನು ಕೂಡ ಆ್ಯಡ್ ಮಾಡಿದರು ಎಲ್ಲಿ, ನಮ್ಮ ಒಂದು ಭಾರತ ಸಂವಿಧಾನಕ್ಕೆ. ಸೊ ಯಾರು ವಿಡಿಯೋನ ನೋಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ವಿಡಿಯೋ ಮುಗಿದ ಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ, ಮರಿಬೇಡಿ. ಯಾಕಂದರೆ ನಾವು ಹೇಳ್ತಾ ಇರುವಂಥ ಎಸ್ಸೇಸ್ ಆ್ಯಸ್ ಇಟ್ ಈಸ್ ಬಂದಿದ್ದಾವೆ ಎಕ್ಸಾಮಲ್ಲಿ. ಸೊ ನಾವು ಹೇಳ್ತಾ ಇರುವಂಥ ಕ್ವಶನ್ಸ್ಗಳು ಬರ್ತಿದ್ದಾವೆ. ಸೊ ನಿಮಗೆ ಇಷ್ಟೊಂದು ಹೆಲ್ಪ್ ಆಗ್ತಿದೆ ಅಂದರೆ ನೀವು ಯಾಕೆ ಇನ್ನೊಬ್ಬರೊಂದಿಗೆ ಶೇರ್ ಮಾಡಬಾರ್ದು? ದಯವಿಟ್ಟು ಶೇರ್ ಮಾಡಿ, ಆಮೇಲೆ ಲೈಕ್ ಕೂಡ ಮಾಡಿ. ನೆಕ್ಸ್ಟ್, ಇತ್ತೀಚೆಗೆ ಕ್ಯಾಬಿನೆಟ್ ಅಂಗೀಕರಿಸಿದ ಗರ್ಭಧಾರಣೆ ವೈದ್ಯಕೀಯ ಮುಕ್ತಾಯ ತಿದ್ದುಪಡಿ ಮಸೂದೆ ಪ್ರಕಾರ ಕಾನೂನು ಗರ್ಭಪಾತಕ್ಕೆ ಮೇಲಿನ ವಿನಾಯಿತಿ ಏನು ಅಂತ ನೀವು ಹೇಳಬೇಕು. ವಾಟ್ ಈಸ್ ದ ಅಪ್ಪರ್ ಲಿಮಿಟ್ ಫಾರ್ ದ ಲೀಗಲ್ ಅಬಾರ್ಷನ್ ಆ್ಯಸ್ ಪರ್ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಮೆಂಡ್ಮೆಂಟ್ ಬಿಲ್ ರೀಸೆಂಟ್ಲಿ ಅಪ್ರೂವ್ಡ್ ಬೈ ಕ್ಯಾಬಿನೆಟ್ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ಇಂಪಾರ್ಟೆಂಟ್ ಆದಂಥ ಕ್ವಶನ್. ಎಷ್ಟು ವಾರಗಳ ನಂತರ ನೀವು ಅಬಾರ್ಷನ್ ಮಾಡೋಂಗಿಲ್ಲ ಅಂತ ಅಪ್ಪರ್ ಲಿಮಿಟ್? 24 ವೀಕ್ಸ್. ಓಕೆ, ಇದು ಆದಮೇಲೆ ಅಬಾರ್ಷನ್ ಮಾಡೋಂಗಿಲ್ಲ. ನೆಕ್ಸ್ಟ್, ಸೊ ಚಪ್ಪಚೂರ್ ಕಟ್ ಈಸ್ ಅ ಪಾಪ್ಯುಲರ್ ಫೆಸ್ಟಿವಲ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್ ಅಂತ ಪ್ರಶ್ನೆ ಇದೆ. ಚಪ್ಪಚೂರ್ ಕಟ್ ಅನ್ನುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಯಾವ ಒಂದು ರಾಜ್ಯದಲ್ಲಿ ಅಂತ ಎನ್ ಸಿ ಆರ್ ಟೀಸ್ಗಳಲ್ಲಿ ಈ ಒಂದು ಕ್ವಶನನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಇಟ್ಸ್ ಮಿಜೋರಾಮ್. ಓಕೆ, ಮಿಜೋರಾಮಲ್ಲಿ ಚಪ್ಪಚೂರ್ ಕಟ್ ಅನ್ನುವಂಥ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆಲ್ರೆಡಿ PSI ಕ್ವಶನ್ನಲ್ಲಿ, ಕ್ವಶನ್ ಪೇಪರಲ್ಲಿ ಇದು ಬಂದಿದೆ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್, ಮಿಷನ್ ಶಕ್ತಿ ಎಂದು ಕರೆಯಲ್ಪಡುವ ಸ್ವಸಹಾಯ ಗುಂಪು, ಮಿಷನ್ ಶಕ್ತಿ ಎಂದು ಕರೆಯಲ್ಪಡುವ ಸ್ವಸಹಾಯ ಗುಂಪುಗಾಗಿ ವಿಶೇಷ ಇಲಾಖೆಯನ್ನು ಸ್ಥಾಪಿಸುವುದು ಯಾವ ರಾಜ್ಯ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಮಿಷನ್ ಶಕ್ತಿ ಉದ್ದೇಶದಿಂದ ಮಾಡಿದ್ದು ಒಡಿಶಾ. ಓಕೆ, ಒಡಿಶಾ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡದೆ ಹಾಗೆ ಬಿಟ್ಟು ಹೋಗಬೇಡಿ ಫ್ರೆಂಡ್ಸ್. ಇಷ್ಟೊಂದು ಕಷ್ಟಪಟ್ಟು ಮಾಡಿರುತ್ತೆ ಪ್ರಶ್ನೆಗಳನ್ನೆಲ್ಲ, ಸೊ ನೀವು ಲೈಕ್ ಮಾಡಲೇಬೇಕು. 2022ರಲ್ಲಿ ಪ್ರಾರಂಭವಾಗಲಿರುವ ಗಗನ್ಯಾನ್ ಮಿಷನ್ಗಾಗಿ ರಷ್ಯಾದಲ್ಲಿ ತರಬೇತಿ ಪಡೆಯಲು 4 ಭಾರತೀಯರನ್ನು ಯಾವ ಭಾರತೀಯ ಸಂಘಟನೆಯಿಂದ ಆಯ್ಕೆ ಮಾಡಲಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ಸೊ ಯಾವ ಒಂದು ಸಂಸ್ಥೆ ಅಂತ ಅಂದರೆ ನೋಡಿ, ಇಂಡಿಯನ್ ಏರ್ ಫೋರ್ಸ್ ಇಂದ. ಓಕೆ, IAF, ಇಂಡಿಯನ್ ಏರ್ ಫೋರ್ಸ್ ಇಂದ ಈ ಭಾರತೀಯರನ್ನು ಈ ಸಂಘಟನೆಯಿಂದ ಆಯ್ಕೆ ಮಾಡಲಾಗಿದೆ ಫ್ರೆಂಡ್ಸ್. ಓಕೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್, ಗಗನ್ಯಾನ್ ಮಿಷನ್ಗೆ ಇವ್ರನ್ನ ಸೆಲೆಕ್ಟ್ ಮಾಡಲಾಗಿದೆ. ನೆಕ್ಸ್ಟ್, ಪುಣೆ ಏಷ್ಯಾ ಪೆಸಿಫಿಕ್, ಸೊ ಡ್ರೋಸಿಫಿಲಾ ಸಂಶೋಧನೆ ಸಮ್ಮೇಳನದ 5ನೇ ಆವೃತ್ತಿಯನ್ನು ಆಯೋಜಿಸಲು ಸಿದ್ಧವಾಗಿದೆ. ಸೊ ಡ್ರೋಸೋಫಿಲಾ ಎಂದರೆ ಏನು ಅಂತ ನಿಮಗೆ ಪ್ರಶ್ನೆ ಇದೆ. ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು, ಇಂಗ್ಲೀಷಲ್ಲಿ ಒಂದು ಸರ್ತಿ ಓದ್ತೀನಿ ನೋಡಿ ಫ್ರೆಂಡ್ಸ್. ಪುಣೆ ಈಸ್ ಸೆಟ್ ಟು ಹೋಸ್ಟ್ ದ 5th ಎಡಿಷನ್ ಆಫ್ ಏಷ್ಯಾ ಪೆಸಿಫಿಕ್ ಡ್ರೋಸೋಫಿಲಾ ರಿಸರ್ಚ್ ಕಾನ್ಫರೆನ್ಸ್. ವಾಟ್ ಈಸ್ ಡ್ರೋಸೋಫಿಲಾ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಡ್ರೋಸೋಫಿಲಾ ಅಂದರೆ ಇಟ್ ಈಸ್ ಅನ್ ಇನ್ಸೆಕ್ಟ್ ಫ್ರೆಂಡ್ಸ್. ಓಕೆ, ಇದು ಒಂದು ಕೀಟವಾಗಿದೆ ಫ್ರೆಂಡ್ಸ್. ಓಕೆ, ದಟ್ಸ್ ವೈ ಇಟ್ ವಾಸ್ ಇನ್ ನ್ಯೂಸ್. ನೆಕ್ಸ್ಟ್, ಮಂಗಲ್ ಪಾಂಡೆ ಅವರು ಡ್ಯಾಶ್ ಸಿಪಾಯಿ ಆಗಿದ್ದರು. ಸೊ ಯಾವ ಒಂದು ರೆಜಿಮೆಂಟಿನ ಸಿಪಾಯಿ ಆಗಿದ್ದರು ಮಂಗಲ್ ಪಾಂಡೆ ಅವರು ಅಂತ ಹೇಳಬೇಕು. ನೀವೆಲ್ಲರೂ ಕೂಡ ಇತಿಹಾಸದಲ್ಲಿ ಓದೇ ಇರ್ತೀರ ಫ್ರೆಂಡ್ಸ್, ಮಂಗಲ್ ಪಾಂಡೆ. ಓಕೆ, ಸೊ ಮಂಗಲ್ ಪಾಂಡೆ ಅವ್ರ ಬಗ್ಗೆ ಓದದೇ ಇರುವಂಥವ್ರ ಬಗ್ಗೆ ಯಾರೂ ಇಲ್ಲ ಅಂತ ಅನ್ಕೋತೀನಿ. ಸೊ 34th ಬಂಗಾಲ್ ಸ್ಥಳೀಯ ಒಂದು ಶಿಶು. ಓಕೆ ನೋಡಿ, 34th ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಅನ್ನುವಂಥ ಒಂದು ಇದರದು ರೆಜಿಮೆಂಟ್ನ ಸಿಪಾಯಿ ಆಗಿದ್ದರು. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ವಾಸ್ ಫಾಟ್ ಬಿಟ್ವೀನ್. ಸೊ ಆನ್ಸರ್ ಮಾಡಿ, ಯಾರು ನೀವು ಇದನ್ನು ನೋಡ್ತಿದ್ದೀರೋ, ಡಿಸ್ಕಷನ್ನ ನೋಡ್ತಿದ್ದೀರೋ, ಆನ್ಸರ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸೊಂದಿಗೆ. ನೋಡಿ, 21st ಏಪ್ರಿಲ್. ಓಕೆ, ಸೊ 21st ಏಪ್ರಿಲ್ 1915
ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್. ಓಕೆ, ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ದಟ್ ಈಸ್ ಬಾಬರ್ ಆ್ಯಂಡ್ ಇಬ್ರಾಹಿಂ ಲೋಧಿ. ಓಕೆ, ಹೌದಲ್ವಾ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದಿದ್ದು. ಸೊ ಇದರೊಳಗೆ ಇಬ್ರಾಹಿಂ ಲೋಧಿ ಲಾಸ್ಟ್ ಇಟ್. ಓಕೆ, ಬಾಬರ್ ಒನ್ ದ ಬ್ಯಾಟಲ್ ಆಫ್ ಪಾನಿಪತ್. ನೆಕ್ಸ್ಟ್, ಮದ್ರಾಸ್ನ ಸ್ಥಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ಮೆಡ್ರಾಸ್ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಸರಿಯಾದಂಥ ಉತ್ತರ ಫ್ರಾನ್ಸಿಸ್ ದಿ ಡಿ. ಫ್ರಾನ್ಸಿಸ್ ಡಿ ಅನ್ನೋರು ಇದನ್ನು ಕಂಡುಹಿಡಿದಿದ್ದು. ಫ್ರೆಂಡ್ಸ್, ಹಿ ಬಿಲ್ಡ್ ದಿ ಸೆಂಟ್ ಪೋರ್ಟ್ ಜಾರ್ಜ್ ಇನ್ ಮೆಡ್ರಾಸ್ 1640. ಓಕೆ, ಅವ್ರಿಗೆ, ಸೊ ಫ್ರಾನ್ಸಿಸ್ ಡಿ ಅವರಿಗೆ ಮದ್ರಾಸ್ನ ಸ್ಥಾಪಕ ಅಂತ ಕೂಡ ಕರೀತಾರೆ. ಗೀತ ಗೋವಿಂದದ ಲೇಖಕರು ಯಾರು? ಓಕೆ, ನೆಕ್ಸ್ಟ್ ಪ್ರಶ್ನೆ, ಗೀತ ಗೋವಿಂದ ಅನ್ನುವಂಥ ಕೃತಿಯ ಲೇಖಕರು ಯಾರು ಅಂತ. ಸೊ ಇಟ್ ಈಸ್ ಆಲ್ಸೋ ಈಸಿ, ಜಯದೇವ್. ಜಯದೇವ್ ಈಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಇವರು ಗೀತ ಗೋವಿಂದ ಕೃತಿಯ ಒಂದು ಲೇಖಕರು ಆಗಿದ್ದಾರೆ. ನೆಕ್ಸ್ಟ್, ಬಕ್ಸಾರ್ ಕದನ ಯಾವಾಗ ಹೊರಡಲಾಯಿತು? ವೆರಿ ಈಸಿ ಪ್ರಶ್ನೆ. ಬ್ಯಾಟಲ್ ಆಫ್ ಬಕ್ಸಾರ್ ವಾಸ್ ಫಾಟ್ ಇನ್ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಹೆಕ್ಟರ್ ಮುಂಡ್ರೂ ಇದ್ದರು, ಬೆಂಗಾಲ್, ಅವಧ್, ಮೊಘಲ್. ಸೊ ಟ್ರಿಪಾಟ್ರಿಯೇಟ್ ಆಗಿ ಇದನ್ನು ಫಾಟ್ ಮಾಡಿದರು, ಹೋರಾಡಿದರು. ಫ್ರೆಂಡ್ಸ್, ದಟ್ ಈಸ್ 1764. ಓಕೆ, 1764 ಬಕ್ಸಾರ್ ಕದನ ಆಗಿತ್ತು. ನೆಕ್ಸ್ಟ್, ಮೋಹನ್ದಾಸ್ ಕರಮ್ಚಂದ್ರ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಪ್ರಾರಂಭಿಸಿದರು ಅಂತ ನಿಮಗೆ ಪ್ರಶ್ನೆ ಇದೆ. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭಿಸಿದ್ದು ಐ ಥಿಂಕ್ ಆಗಸ್ಟ್ 8. ಓಕೆ, ಆಗಸ್ಟ್ 8 1942. ಓಕೆ, ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿಯ ಇನ್ನೊಂದು ಹೆಸರು ಏನು ಅನ್ನೋದು ನಿಮಗೆ ಪ್ರಶ್ನೆ ಇದೆ. ಸೊ ಕ್ವಿಟ್ ಇಂಡಿಯಾ ಚಳವಳಿಯ ಇನ್ನೊಂದು ಹೆಸರು ನೀವು ಹೇಳ್ಬೋದು ಭಾರತ ಬಿಟ್ಟು ತೊಲಗಿ ಅಂತ. ನೋ, ಭಾರತ ಬಿಟ್ಟು ತೊಲಗಿಲ್ಲ, ಆಗಸ್ಟ್ ಕ್ರಾಂತಿ ಅಂತ ಕೂಡ ಅನ್ಸರ್ಸ್. ಫ್ರೆಂಡ್ಸ್, ಆ್ಯಸ್ ಐ ಸೆಡ್, ಇಟ್ ಸ್ಟಾರ್ಟೆಡ್ ಇನ್ ಆಗಸ್ಟ್ 8. ಓಕೆ, ಆಗಸ್ಟ್ 8 ಇದು ಪ್ರಾರಂಭವಾಗಿತ್ತು. ಫ್ರೆಂಡ್ಸ್, ಆದ್ದರಿಂದ ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಲೀಡರ್ ಹೂ ಪ್ರಿಸೈಡೆಡ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಷನ್ 9th August ಅಂತ ನಿಮಗೆ ಪ್ರಶ್ನೆ ಇದೆ. ಆಗಸ್ಟ್ 9 ಆಲ್ ಇಂಡಿಯಾ ಕಾಂಗ್ರೆಸ್ ದ ಮೀಟಿಂಗ್ ಯಾರು ಹೆಡ್ ಆಗಿದ್ರು ಅಂತ, ದಟ್ ಈಸ್ ಅರುಣಾ ಆಸಪ್ಪಲಿ. ಓಕೆ, ಸೊ ಇವರು ಇದರದ್ದು ಹೆಡ್ ಆಗಿದ್ದರು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಫಲಿತಾಂಶವಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ. ನಾಟ್ ದ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಔಟ್ಕಮ್ ಆಫ್ ಜಲಿಯನ್ ವಾಲಾಬಾಗ್. ಓಕೆ, ನೋಡಿ, ಇದು ಔಟ್ಕಮ್ ಆಫ್ ಜಲಿಯನ್ ವಾಲಾಬಾಗ್ ಇದೆ. ಸೊ ಬಿ ಕೂಡ ಬ್ರಿಟಿಷರ ಬಗ್ಗೆ ಗಾಂಧೀಜಿಯವರ ವರ್ತನೆ ಇದು ಕೂಡ ಇದೆ. ಪಂಜಾಬ್ನಲ್ಲಿ ತಾತ್ಕಾಲಿಕ ಶಾಂತಿ ಇದು ಅಲ್ಲ. ಫ್ರೆಂಡ್ಸ್, ಓಕೆ, ಸೊ ಸಿ ಈಸ್ ದ ರೈಟ್ ಆನ್ಸರ್. ಅಗೇನ್, ಜನರಲ್ ಡಯರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಯಿತು, ಯಾಕಂದರೆ ಇವರು ಮಿಸ್ಯೂಸ್ ಮಾಡಿಕೊಂಡಿದ್ರೆ ಅಂತ. ನೆಕ್ಸ್ಟ್, ಭಾರತದ ಸ್ವತಂತ್ರದ ಸಮಯದಲ್ಲಿ ಯು ಕೆನ ಪ್ರಧಾನಮಂತ್ರಿ ಯಾರಾಗಿದ್ದರು? ಇದನ್ನು ಅತಿ ಹೆಚ್ಚು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರೋ ಕ್ವಶನ್ ಅಂದರೆ ತಪ್ಪಾಗಲಾರ್ದು. ಫ್ರೆಂಡ್ಸ್, ನೋಡಿ, ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ 1947 ಬ್ರಿಟಿಷ್ ಪ್ರಧಾನಿ ಯಾರಾಗಿದ್ದರು ಅಂತ ನಿಮಗೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕ್ಲೆಮೆಂಟ್ ಎಟ್ಲಿ. ಓಕೆ, ಸೊ ಕ್ಲೆಮೆಂಟ್ ಎಟ್ಲಿ ಈಸ್ ದ ರೈಟ್ ಆನ್ಸರ್. ಇವರು ಬ್ರಿಟಿಷ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಫ್ರೆಂಡ್ಸ್, ಓಕೆ, ನೆಕ್ಸ್ಟ್, ಹಿಂದೂಗಳು ಮತ್ತು ಮುಸ್ಲಿಮರಿಗೆ, ಎಸ್, ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಅವಕಾಶ ಯಾವ ಕಾಯ್ದೆ ಕಲ್ಪಿಸಿತು? ವೆರಿ ಈಸಿ ಕ್ವಶನ್. ದ ಪ್ರೊವಿಷನ್ ಫಾರ್ ಸಪ್ರೇಟ್ ಎಲೆಕ್ಟ್ರೇಟ್ ಫಾರ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ವಾಸ್ ಮೇಡ್ ಇನ್ ಯಾವ ಒಂದು ಕಾಯ್ದೆಯಲ್ಲಿ ಮಾಡಲಾಯಿತು ಅಂತ ನೀವು ಹೇಳಬೇಕು. ಫ್ರೆಂಡ್ಸ್, ಈಸಿ ಆದಂಥ ಪ್ರಶ್ನೆ. ಇಲ್ಲಿಂದನೇ ದ ಸೀಡ್ ಆಫ್ ಕಮ್ಯುನಲಿಸಮ್ ಹ್ಯಾಸ್ ಸ್ಟಾರ್ಟೆಡ್ ಪುಟ್ಟಿಂಗ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ದಟ್ ಈಸ್ ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಎಸ್ ಮನ್, ಓಕೆ, ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ದಟ್ ಈಸ್ 1909. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1909 ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಇನ್ ವಿಚ್ ಸೆಷನ್ ಡಿಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಕ್ಲೇರ್ ಪೂರ್ಣ ಸ್ವರಾಜ್, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅನ್ನೋದನ್ನು, ಪೂರ್ಣ ಸ್ವರಾಜನ್ನು ಯಾವ ಒಂದು ಕಾಂಗ್ರೆಸ್ ಸೆಷನಲ್ಲಿ ಡಿಕ್ಲೇರ್ ಮಾಡಲಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಫ್ರೆಂಡ್ಸ್,
ವೆರಿ ಈಸಿ ಆದಂಥ ಪ್ರಶ್ನೆ. ದಟ್ ಈಸ್ ಲಾಹೋರ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1929. ಸೊ ಜವಾಹರ್ಲಾಲ್ ನೆಹರು ಡಿಕ್ಲೇರ್ಡ್ ಏನಂದರೆ ಎಸ್ ಪೂರ್ಣ ಸ್ವರಾಜ್ ಅಂತ. ಸೊ ಅದೇ ದಿನದಂದು ನಾವಿಂದು ರಿಪಬ್ಲಿಕ್ ಡೇ ಪರೇಡ್ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹಕ್ಕುಗಳಲ್ಲಿ ಸುಪ್ರೀಂ ಕೋರ್ಟ್ ಉಚಿತ ಶಿಕ್ಷಣದ ಹಕ್ಕನ್ನು ಮಾಡಿದೆ ಅಂತ ನಿಮಗೆ ಪ್ರಶ್ನೆ. ಆ್ಯಕ್ಚುಲಿ ಇಟ್ ವಾಸ್ ನಾಟ್ ದೇರ್, ಬಟ್ ಯಾವ ಒಂದು ಹಕ್ಕಲ್ಲಿ ರೈಟ್ ಟು ಎಜುಕೇಷನ್, ಓಕೆ ರೈಟ್ ಟು ಫ್ರೀಡಮ್ ಆಫ್ ಫ್ರೀ ಎಜುಕೇಷನನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಈಜಿ ಆದಂಥ ಪ್ರಶ್ನೆ ಇದೆ ಫ್ರೆಂಡ್ಸ್. ದಟ್ ಈಸ್ ರೈಟ್ ಟು ಲೈಫ್, ಓಕೆ. ಸೊ ಬದುಕು ಹಕ್ಕಿನಲ್ಲಿ ಆರ್ಟಿಕಲ್ 21A, ಓಕೆ 21A ಅಲ್ಲಿ ಸೊ ಫ್ರೀ ಎಜುಕೇಷನನ್ನು ಆ್ಯಡ್ ಮಾಡಲಾಗಿದೆ ಫ್ರೆಂಡ್ಸ್, ಓಕೆ. ಸೊ ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್, 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಓಕೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಭಾರತದ ರಾಷ್ಟ್ರಪತಿ ಆಗಬಹುದು ಅಂತ ನಿಮಗೆ ಪ್ರಶ್ನೆ ಇದೆ. ನೋಡೋಣ ಹೇಳಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದಂಥ ಉತ್ತರವನ್ನು ಹೇಳಿ. ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಭಾರತದ ರಾಷ್ಟ್ರಪತಿ ಆಗ್ಬೋದು? ನೀವು ಅಮೇರಿಕಾದಲ್ಲಿ ನೋಡಿದರೆ ಓನ್ಲಿ 2 ಬಾರಿ ಮಾತ್ರ ಆಗ್ಬೋದು ಅಂತ ಇದೆ, ಬಟ್ ಭಾರತದಲ್ಲಿ ಎಷ್ಟು ಬಾರಿ ಒಬ್ಬ ವ್ಯಕ್ತಿ? ಎಸ್, ವೆರಿ ಗುಡ್ ಮನು, ಓಕೆ. ಸೊ ದಟ್ ಈಸ್ ರೈಟ್ ಆನ್ಸರ್. ಈಕೆ ಮಿತಿ ಇಲ್ಲ ಫ್ರೆಂಡ್ಸ್, ಓಕೆ. ಭಾರತ ಸಂವಿಧಾನದಲ್ಲಿ ನೋ ಲಿಮಿಟ್, ಓಕೆ, ಲಿಮಿಟ್ನ ಹಾಕಿಲ್ಲ. ಬಟ್ ಆದರೆ ಕನ್ವೆನ್ಷನ್ ಪ್ರಕಾರ 2 ಬಾರಿ ಅಂತ ಹೇಳ್ಬೋದು, ಓಕೆ, ಕನ್ವೆನ್ಷನ್ ಪ್ರಕಾರ, ಬಟ್ ಮಿತಿ ಇಲ್ಲ. ನೆಕ್ಸ್ಟ್, ಪ್ರತಿ 2 ವರ್ಷಗಳ ನಂತರ ಎಷ್ಟು ಭಾಗ ರಾಜ್ಯಸಭೆ ಸದಸ್ಯರು ನಿವೃತ್ತಿ ಆಗ್ತಾರೆ ಅಂತ ನಿಮಗೆ ಪ್ರಶ್ನೆ ಇದೆ. ಅಗೇನ್, ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಈಜಿ ಕ್ವಶನ್ ಟು. ಎಷ್ಟು ಪರ್ಸೆಂಟ್ ರಾಜ್ಯಸಭಾ ಮೆಂಬರ್ಸ್ಗಳು ರಿಟೈರ್ಮೆಂಟ್ ಆಗ್ತಾರೆ ಅಂದರೆ ನಿವೃತ್ತಿ ಆಗ್ತಾರೆ ಅಂತ ಪ್ರಶ್ನೆ ಇದೆ ಫ್ರೆಂಡ್ಸ್. ಸೊ ಎವ್ರಿ ಸೆಕೆಂಡ್ ಇಯರ್, ಪ್ರತಿ 2 ವರ್ಷ, ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎವ್ರಿ ವರ್ಷ ಅಲ್ಲ, ಪ್ರತಿ ವರ್ಷ ಅಲ್ಲ, ಎವ್ರಿ 2 ಇಯರ್ಸ್ಗೆ ಒಂದು ಸರ್ತಿ ಎಷ್ಟು ಜನ ಅಂತ ಕೇಳಿದರೆ, ದಟ್ ಈಸ್ 1/3 ಮೆಂಬರ್ಸ್ ವಿಲ್ ರಿಟೈರ್ಡ್ ಆನ್ ಎವ್ರಿ 2 ಇಯರ್ಸ್ಗೆ, ಓಕೆ. ನೆಕ್ಸ್ಟ್, ಕೆಳಗಿನವರಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಪಟ್ಟ ತಪ್ಪು ಹೇಳಿಕೆಯನ್ನು ನೀವು ಹುಡುಕಬೇಕು ಫ್ರೆಂಡ್ಸ್. ಯಾವುದು ತಪ್ಪು ಹೇಳಿಕೆ ಅಂತ ನೀವು ಹುಡುಕಬೇಕು. ನೋಡಿ, ಇದನ್ನು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸುವುದು? ಎಸ್, ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸ್ಬೋದು. ಆರ್ಟಿಕಲ್ 110, ಓಕೆ, 110 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ. ಇದನ್ನು ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಮಾತ್ರ ಪರಿಚಯಿಸುವುದು? ಎಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಹಣಕಾಸು ಮಸೂದೆಯಲ್ಲಿ ಶಿಫಾರಸು ಮಾಡಲು ರಾಜ್ಯಸಭೆಗೆ 1 ತಿಂಗಳ ಕಾಲಾವಕಾಶ ನೀಡಲಾಗಿರ್ತದೆ. ಎಸ್, ಸೊ ಸಾರಿ, ಎಲ್ಲವೂ ಸರಿಯಾಗಿದೆ ಅಂತ ಏನಿದೆಯೋ ಅದು ಸರಿಯಾದಂಥ ಉತ್ತರ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಈ ಕೆಳಗಿನ ಯಾವ ಕೃತ್ಯಗಳ ನಂತರ ವಲಯ ಮಂಡಳಿಗಳ ರಚನೆ ಆಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಐ ಮೀನ್, ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಲೇಟರ್ ಲೆಡ್ ಟು ಕ್ರಿಯೇಷನ್ ಆಫ್ ಜೋನಲ್ ಕೌನ್ಸಿಲ್ಸ್ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ದಟ್ ಈಸ್ ಸ್ಟೇಟ್ ರೀಆರ್ಗನೈಸೇಷನ್ ಆ್ಯಕ್ಟ್ 1956. ಇದು ಆದಮೇಲೆ ಜೋನಲ್ ಕೌನ್ಸಿಲ್ಗಳು ಭಾರತದಲ್ಲಿ ತಲೆಯೆತ್ತಿದ್ದವು, ಓಕೆ. ಇದು ಇಂಪಾರ್ಟೆಂಟ್ ಆ್ಯಕ್ಟ್ ಫ್ರೆಂಡ್ಸ್. ನೆಕ್ಸ್ಟ್, ಭಾರತ ಸಂವಿಧಾನದ 20ನೇ ವಿಧಿಯು ಒಂದು ಪ್ರಮುಖ ಮೂಲಭೂತ ಹಕ್ಕಾಗಿದ್ದು ಅದು ಅಪರಾಧಗಳಿಗೆ ಶಿಕ್ಷೆ ವಿಧಿಸುವ ವಿಷಯದಲ್ಲಿ ರಕ್ಷಣೆ ನೀಡುತ್ತದೆ. ಈ ಕೆಳಗಿನಲ್ಲಿ ಯಾವುದು ಆರ್ಟಿಕಲ್ 20ರಡಿಯಲ್ಲಿ ಸುರಕ್ಷತೆ ಯಾಗಿಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಯಾವುದು ಸುರಕ್ಷತೆ ಆಗಿಲ್ಲ? ಇವೆಲ್ಲವೂ ಕೂಡ ನೋಡಿ, ಮಾಜಿ ಪೋಸ್ಟ್ ವೇಟ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಆ್ಯಂಡ್ ಡಬಲ್ ಜಪಾಡಿ, ಪ್ರೊಹಿಬಿಷನ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್, ಇವೆಲ್ಲವೂ ಕೂಡ ಇದ್ದಾವೆ. ರೈಟ್ ಟು ಬಿ ಪ್ರೊಡ್ಯೂಸ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿದಿನ್ 24 ಅವರ್ಸ್. ದಿಸ್ ಈಸ್ ನಾಟ್ ಫ್ರೆಂಡ್ಸ್, ಓಕೆ. ಸೊ ಡಿ ಅದರಲ್ಲಿ ಇಲ್ಲ ಫ್ರೆಂಡ್ಸ್, 20ನೇ ಆರ್ಟಿಕಲ್ಲಿ ಬರೋದಿಲ್ಲ. ಉಳ್ಕಿದ 3 ಕೂಡ ಬರ್ತಾವೆ, ಓಕೆ, ಅದಕ್ಕೆ ಇಂಪಾರ್ಟೆಂಟ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಶೆಡ್ಯೂಲ್ಡ್ ಏರಿಯಾಸ್, ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಎಂಪವರ್ಡ್ ಟು ಡೈರೆಕ್ಟ್ ದಟ್ ಆನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಡಸ್ ನಾಟ್ ಅಪ್ಲೈ ಟು ಶೆಡ್ಯೂಲ್ಡ್ ಏರಿಯಾ? ಯಾರಿಗೆ ಈ ಅಧಿಕಾರಗಳಿದ್ದಾವೆ? ಪರಿಶಿಷ್ಟ ಪ್ರದೇಶಗಳಲ್ಲಿ
ಇವು ಅನ್ವಯ ಆಗೋದಿಲ್ಲ, ಭಾರತ ಸಂವಿಧಾನದ ಕಾಯ್ದೆಗಳು ಅನ್ವಯ ಆಗೋದಿಲ್ಲ ಅಂತ ಹೇಳುವಂಥ ಅಧಿಕಾರ ಯಾರಿಗಿದೆ ಅಂದರೆ ರಾಜ್ಯಪಾಲರಿಗೆ ಇದೆ ಫ್ರೆಂಡ್ಸ್. ಆ ಒಂದು ರಾಜ್ಯದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಬಹುದು. ಓಕೆ, ರಾಷ್ಟ್ರಪತಿ ಅಲ್ಲ, ರಾಜ್ಯಪಾಲರಿಗೆ ಇದೆ. ಓಕೆ, ಅದನ್ನು ಡಿಕ್ಲೇರ್ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಓಕೆ, ನೆಕ್ಸ್ಟ್, ಭಾರತದ ಸಂವಿಧಾನದ 6ನೇ ಪಟ್ಟಿಯಲ್ಲಿ ಯಾವ ರಾಜ್ಯಗಳು ಬುಡಕಟ್ಟು ಪ್ರದೇಶಗಳನ್ನು ಸೇರಿಸಲಾಗಿದೆ, ಯಾವ ರಾಜ್ಯಗಳು 6ನೇ ಪಟ್ಟಿಯಲ್ಲಿ? ಓಕೆ, ಸೊ ದಟ್ ಈಸ್ 6th ಶೆಡ್ಯೂಲ್ಡಲ್ಲಿ. ಓಕೆ, 6th ಶೆಡ್ಯೂಲ್ಡಲ್ಲಿ ಯಾವ ರಾಜ್ಯಗಳು ಇದ್ದಾವೆ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಅಸ್ಸಾಂ, ಮೇಘಾಲಯ, ತ್ರಿಪುರ ಆ್ಯಂಡ್ ಮಿಜೋರಾಂ. ಓಕೆ, ಈ ಒಂದು 4 ರಾಜ್ಯಗಳು 6th ಶೆಡ್ಯೂಲಲ್ಲಿ ಬರ್ತವೆ ಫ್ರೆಂಡ್ಸ್. ಓಕೆ, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್ ಅಲ್ಲ. ಓಕೆ, ನೆಕ್ಸ್ಟ್, ಕಾರ್ಖಾನೆಗಳು ಮತ್ತು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಮಕ್ಕಳ ಉದ್ಯೋಗವನ್ನು ಈ ಕೆಳಗಿನ ಯಾವ ಲೇಖನ ನಿಷೇಧಿಸುತ್ತದೆ? ಸೊ ಆರ್ಟಿಕಲ್ ಕೇಳಿದರೆ ಇಂಪಾರ್ಟೆಂಟ್ ಸ್ಟ್ರೇಟ್ ಕ್ವಶನ್ ಇದೆ ಫ್ರೆಂಡ್ಸ್, ಈಸಿ ಕ್ವಶನ್ ಕೂಡ ಆಗಿದೆ. ಆರ್ಟಿಕಲ್ 24 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಪ್ರೊಹಿಬಿಟ್ಸ್ ದಿ ಚಿಲ್ಡ್ರನ್ ವರ್ಕಿಂಗ್ ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಹಜಾರ್ಡಸ್ ಇಂಡಸ್ಟ್ರೀಸ್. ನೆಕ್ಸ್ಟ್, 62, ನ್ಯಾಯಾಂಗವನ್ನು ಕಾರ್ಯನಿರ್ವಾಹಕದಿಂದ ಬೇರ್ಪಡಿಸಲು ಯಾವ ಲೇಖನ ಪ್ರಯತ್ನಿಸುತ್ತದೆ? ವಿಚ್ ಆರ್ಟಿಕಲ್ ಸಪ್ರೇಟ್ಸ್ ದಿ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್? ವೆರಿ ವೆರಿ ಫೇಮಸ್ ಆರ್ಟಿಕಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರೆಂಡ್ಸ್. ಸೊ ಯಾವ ಒಂದು ಆರ್ಟಿಕಲ್ ಅಂದರೆ ಆರ್ಟಿಕಲ್ 50. ಓಕೆ, ಇಟ್ ಸಪ್ರೇಟ್ಸ್ ದಿ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಇದೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಗೆ ಎಷ್ಟು ದಿನಗಳ ಪೂರ್ವ ಸೂಚನೆ ಬೇಕು ಅಂತ ಪ್ರಶ್ನೆ ಇದೆ. ಅಗೇನ್ ಈಸಿ ಆದಂಥ ಪ್ರಶ್ನೆ. ಸೊ ಎಷ್ಟು ದಿನ ಪೂರ್ವಸೂಚಿತವಾಗಿ ನೋಟಿಸ್ ಕೊಡಬೇಕು ಅಂದರೆ 14 ದಿನಗಳ ಪೂರ್ವಸೂಚಿತವಾದಂಥ ನೋಟಿಸನ್ನು ಕೊಡಬೇಕು. ಎಸ್. ಓಕೆ, ನೆಕ್ಸ್ಟ್, ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ನಡುವಿನ ಪ್ರಮುಖ ಕೊಂಡಿಯಾಗಿ ಈ ಕೆಳಗಿನ ಯಾವ ಕಾಲುವೆಗಳನ್ನು ಪರಿಗಣಿಸಲಾಗ್ತದೆ? ಓಕೆ, ಸೊ ಯಾವ ಕಾಲುವೆಯನ್ನು ಇಲ್ಲಿ ಪರಿಗಣಿಸಲಾಗ್ತದೆ ಅಂತ ನೋಡ್ಬೋದು. ಒಂದು ಕಡೆ ಅಭಿವೃದ್ಧಿ ಹೊಂದಿದ್ದು, ಇನ್ನೊಂದು ಅಭಿವೃದ್ಧಿ ಹೊಂದುತ್ತಾ ಇರುವಂಥದ್ದು, ದಟ್ ಈಸ್ ಸುಯೆಜ್ ಕೆನಲ್. ಓಕೆ, ಸೊ ಈಜಿಪ್ಟ್ ಹತ್ತಿರ ಇರುವಂಥ ಸುಯೆಜ್ ಕೆನಲ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಭಾರತೀಯ ಸಾಗರವನ್ನು ಡ್ಯಾಶ್ ಹೆಚ್ಚಿನ ಆವೃತ್ತದಿಂದ ನಿರೂಪಿಸಲಾಗಿದೆ. ಇಂಡಿಯನ್ ಓಷನ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅ ಗ್ರೇಟರ್ ಫ್ರೀಕ್ವೆನ್ಸಿ ಆಫ್, ಸೊ ಗ್ರೇಟರ್ ಫ್ರೀಕ್ವೆನ್ಸಿ ಆಫ್ ಚಂಡಮಾರುತಗಳು. ಇಂಡಿಯನ್ ಓಷನಲ್ಲಿ ಕೂಡ ಬಹಳಷ್ಟು ಚಂಡಮಾರುತಗಳು ಬರ್ತವೆ ಫ್ರೆಂಡ್ಸ್. ನೆಕ್ಸ್ಟ್, 66th ಪ್ರಶ್ನೆ, ಯಾವ ಅಲೆಗಳು ಮೊದಲು ಬರುತ್ತವೆ? ಪಿ ಅಲೆ, ಎಸ್ ಅಲೆ, ಎಲ್ ಅಲೆ ಆ್ಯಂಡ್ ಆರ್ ಅಲೆಗಳು. ನೋಡಿ, ಇವೆಲ್ಲ ಭೂಕಂಪನ ಅಲೆಗಳಾಗಿದ್ದಾವೆ ಫ್ರೆಂಡ್ಸ್. ಪಿ ವೇವ್ಸ್, ಎಸ್ ವೇವ್ಸ್ ಆ್ಯಂಡ್ ಎಲ್ ವೇವ್ಸ್ ಆ್ಯಂಡ್ ಆರ್ ವೇವ್ಸ್. ಓಕೆ, ಸೊ ಇದರಲ್ಲಿ ಮೊದಲು ಬರುವಂಥ ಅಲೆಗಳು ಯಾವಂದರೆ ಪಿ ವೇವ್ಸ್. ಓಕೆ, ಸೊ ಪಿ ವೇವ್ಸು ಮೊದಲು ಬರ್ತವೆ ಫ್ರೆಂಡ್ಸ್. ಓಕೆ, ಸೊ ಲಾಂಗ್ಡಿಟ್ಯೂಡ್ನಲ್ ಬೋತ್ ಸಾಲಿಡ್ ಆ್ಯಂಡ್ ಲಿಕ್ವಿಡಲ್ಲಿ ಪ್ರೈಮರಿ ವೇವ್ಸ್ ಅಂದರೆ ಗಟ್ಟಿ ಇರುವಂಥ ಪ್ರದೇಶದಲ್ಲಿ ಮತ್ತು ಲಿಕ್ವಿಡ್ ಇರುವಂಥ ಪ್ರದೇಶದಲ್ಲೂ ಕೂಡ ಪಾಸ್ ಆಗ್ತವೆ. ಎಸ್ ವೇವ್ಸ್ ಓನ್ಲಿ ಗಟ್ಟಿ ಇರುವಂಥ ಪ್ರದೇಶದಲ್ಲಿ ಮಾತ್ರ ಪಾಸ್ ಆಗ್ತವೆ ಫ್ರೆಂಡ್ಸ್. ಸೊ ಈ ಎಲ್ ವೇವ್ಸ್ ಇಟ್ ಕ್ಯಾನ್ ಪಾಸ್ ಥ್ರೂ ಎನಿವೇರ್. ಓಕೆ, ಸೊ ಎಲ್ ವೇವ್ಸ್ ಆರ್ ವೆರಿ ಡೇಂಜರಸ್ ವೇವ್ಸ್. ಓಕೆ, ಅರ್ಥ್ಕ್ವೇಕ್ ಬರೋದು ಇರೋದನ್ನು ನಾವು ಇಲ್ಲಿ ಕಾಣ್ಬೋದು ಫ್ರೆಂಡ್ಸ್. ಸೊ ಇದಕ್ಕೆ ಎ ಈಸ್ ದ ರೈಟ್ ಆನ್ಸರ್, ಫಸ್ಟ್ ಪಾಸಸ್ ಥ್ರೂ ಎಲ್ ದಿಸ್ ಪಿ ವೇವ್ಸ್. ನೆಕ್ಸ್ಟ್, ಮರಳು ದಿಬ್ಬಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಗಳ ಫಲಿತಾಂಶವಾಗಿದೆ? ಸ್ಯಾಂಡ್ ಡೂನ್ಸ್ ಎದುರು ಸಂಬಂಧ ಆಗ್ತವೆ ಅಂದರೆ, ಸೊ ಗಾಳಿಯ ಶೇಖರಣಾ ಕ್ರಿಯೆಯಿಂದ ಆಗ್ತವೆ ಫ್ರೆಂಡ್ಸ್. ಓಕೆ, ಗಾಳಿಯ ಶೇಖರಣಾ ಕ್ರಿಯೆಯಿಂದ ಸ್ಯಾಂಡ್ ಡೂನ್ಸ್ ಆಗ್ತವೆ. ಓಕೆ, ಸೊ ಎಸ್ ಬಾಬುರಯ್ಯ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕುಳಿ ಪ್ರಭಾವದ ಸರೋವರವಲ್ಲ? ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಇಂಪ್ಯಾಕ್ಟ್ ಆಫ್ ಕ್ರೇಟರ್ ಲೇಕ್? ಓಕೆ, ಅನ್ನೋದು ನಿಮಗೆ ಪ್ರಶ್ನೆ ಇದೆ. ಸೊ ಕ್ರೇಟರ್ ಲೇಕ್ ಅಂದರೆ ಕುಳಿ ಪ್ರಭಾವದಿಂದ ಆಗಿದ್ದಲ್ಲ, ದಟ್ ಈಸ್ ದಾಲ್ ಲೇಕ್. ಇಟ್ಸ್ ಎ ನ್ಯಾಚುರಲ್ ಲೇಕ್ ಕ್ರಿಯೇಟೆಡ್. ಓಕೆ, ಸೊ ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು. ನೆಕ್ಸ್ಟ್, ಗುಹೆಗಳ ರಚನೆಯ ಬಹುಪಾಲು ಯಾವ ಬಂಡೆಗಳಲ್ಲಿ ನಡೆಯುತ್ತದೆ? ಇನ್ ವಿಚ್ ರಾಕ್ಸ್ ಡಸ್ ನಾಟ್ ಡಸ್
ಮೋಸ್ಟ್ ಆಫ್ ದಿ ಫಾರ್ಮೇಷನ್ ಆಫ್ ಕೇವ್ ಟೇಕ್ಸ್ ಪ್ಲೇಸಸ್ ಅಂತ ನಿಮಗೆ ಪ್ರಶ್ನೆ ಇದೆ. ಕೇವ್ಸ್ಗಳು ನಡೆಯೋದು ಬಹುತೇಕ ಯಾವ ಒಂದು ಕೇ ಇದರಲ್ಲಿ ಅಂತ, ರಾಕ್ಸ್ಗಳಲ್ಲಿ ಅಂತ, ದಟ್ ಈಸ್ ಲೈಮ್ ಸ್ಟೋನ್. ಎಸ್ ಸಿ, ಆಲ್ರೆಡಿ ಬಾಬುರಾಯ್ ಆನ್ಸರ್ ಮಾಡಿದರೆ ಎಸ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗ್ರೇಟ್ ಬಿಯರ್ ಸರೋವರವು ಈ ಕೆಳಗಿನ ಯಾವ ದೇಶದಲ್ಲಿ ಇದೆ ಅಂತ ನಿಮಗೆ ಪ್ರಶ್ನೆ. ಓಕೆ, ಸೊ ಗ್ರೇಟ್ ಬಿಯರ್ ದಟ್ ಈಸ್ ಇನ್, ಗ್ರೇಟ್ ಬಿಯರ್ ಲೇಕ್ ಎಲ್ಲಿರೋದ್ರಿ, ಕೆನಡಾದಲ್ಲಿ ಇರೋದು. ಓಕೆ, ಕೆನಡಾದಲ್ಲಿ ಬರುತ್ತೆ. ನೆಕ್ಸ್ಟ್, ಆರ್ಥಿಕ ಸಮೀಕ್ಷೆಯನ್ನು ಇವರಿಂದ ಪ್ರಕಟಿಸಲಾಗಿದೆ. ದ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಇಸ್ ಪಬ್ಲಿಷ್ಡ್ ಬೈ, ಯಾರು ಇದನ್ನು ಪಬ್ಲಿಷ್ ಮಾಡ್ತಾರೆ ಅಂದರೆ, ಈಜಿ ಆದಂಥ ಪ್ರಶ್ನೆ, ಎಸ್ ಆಲ್ರೆಡಿ ಆನ್ಸರ್ ಮಾಡಿದರೆ, ಬಾಬುರಾಯ್. ಓಕೆ, ಸೊ ದಟ್ ಈಸ್ ಹಣಕಾಸು ಸಚಿವಾಲಯ. ಓಕೆ, ಸೊ ಆಥರ್ ಈಸ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ, ಲಾಸ್ಟ್ ಟೈಮ್ದು. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಜಿ ಎಸ್ ಟಿ ಅಡಿಯಲ್ಲಿ ಬರುವುದಿಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ಜಿ ಎಸ್ ಟಿಯಲ್ಲಿ ಅಡಿಯಲ್ಲಿ ಬರದೇ ಇರುವುದು. ಓಕೆ, ಸೊ ದಟ್ ಈಸ್ ಕೃಷಿ ಉತ್ಪನ್ನಗಳು, ಅದು ಆದಮೇಲೆ ಕರಕುಶಲ ವಸ್ತುಗಳು 18% ಹಾಕ್ತಾರೆ ಫ್ರೆಂಡ್ಸ್ ಅದ್ರ ಮೇಲೆ. ಅದು ಆದಮೇಲೆ ಜಿಮ್ಸ್ ಇದ್ರ ಮೇಲೆ 3% ಹಾಕ್ತಾರೆ. ಅದು ಆದಮೇಲೆ ನೋಡಿ, ಇವೆಲ್ಲದರ ಮೇಲೂ ಹಾಕ್ತಾರೆ. ಓನ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್. ಓಕೆ, ಕೃಷಿ ಉತ್ಪನ್ನಗಳ ಮೇಲೆ ಹಾಕೋದಿಲ್ಲ ಫ್ರೆಂಡ್ಸ್. ಫಿಶರಿ ಮೇಲೆ ಹಾಕ್ತಾರೆ, ಬಟ್ ಅದೇ ಕೃಷಿ ಉತ್ಪನ್ನಗಳ ಮೇಲೆ ಓವರ್ಆಲ್ ಆಗಿ ಹಾಕೋದಿಲ್ಲ. ಓಕೆ, ಪೆಟ್ರೋಲಿಯಂ, ಓಕೆ, ಇನ್ನು ಕೃಷಿ ಉತ್ಪನ್ನಗಳು ಅಂದರೆ ಅದರೊಳಗೆ ಪೆಟ್ರೋಲಿಯಂ ಎಲ್ಲ ಬರ್ತವೆ, ಅದ್ರ ಮೇಲೂ ಹಾಕ್ತಾರೆ. ಬಟ್ ಈ ಸಾರಿ, ಈ ಕೃಷಿ ಉತ್ಪನ್ನಗಳಲ್ಲಿ ಫಿಶರಿ ಎಲ್ಲ ಬರ್ತಾವಲ್ವ, ಅದ್ರ ಮೇಲೂ ಕೂಡ ಹಾಕ್ತಾರೆ. ಬಟ್ ಇನ್ನೂ ಆದರೂ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಲ್ಲ ಫ್ರೆಂಡ್ಸ್. ಜಿ ಎಸ್ ಟಿ ಏನಾದರೂ ಇನ್ಕ್ಲೂಡ್ ಮಾಡಿದರೆ ಗೊತ್ತಿಲ್ಲ, ಆ ದೇವರೇ ಕಾಪಾಡಬೇಕು ನಮ್ಮನ್ನೆಲ್ಲ, ಯಾಕಂದರೆ ಅಷ್ಟೊಂದು ಹೆಚ್ಚಿಗೆ ಆಗ್ತವೆ. ಎಸ್, ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಇವರಿಂದ ಎರವಲು ಪಡೆಯಲಾಗಿದೆ. ಯಾವ ದೇಶದಿಂದ ದ ಕಾನ್ಸೆಪ್ಟ್ ಆಫ್ 5-year ಪ್ಲ್ಯಾನ್ ವಾಸ್ ಬಾರೋಡ್ ಫ್ರಮ್? ಸೊ ಐ ಥಿಂಕ್ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ಒಂದು ಉತ್ತರ. ನಾವು ತೆಗೆದುಕೊಂಡಿದ್ದು ರಷ್ಯಾದಿಂದ ಫ್ರೆಂಡ್ಸ್. ಸೊ ಜವಾಹರ್ಲಾಲ್ ನೆಹರು ಅವರು ರಷ್ಯಾದಿಂದ ಈ ಕಾನ್ಸೆಪ್ಟನ್ನ ತೆಗೆದುಕೊಂಡ್ರು. ನೆಕ್ಸ್ಟ್, ಯಾರು ವಿಡಿಯೋನ ನೋಡ್ತಿರೋ ಅವರು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಭಾರತಕ್ಕಾಗಿ ಯೋಜನಾ ಆರ್ಥಿಕತೆ ಪುಸ್ತಕವನ್ನು ಬರೆದವರು ಯಾರು? ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಪುಸ್ತಕವನ್ನು ಬರೆದವರು. ಸೊ ವೆರಿ ಈಸಿ ಕ್ವಶನ್. ಸೊ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಇದನ್ನು ಬರೆದಿದ್ದು ಫ್ರೆಂಡ್ಸ್. ನೆಕ್ಸ್ಟ್, ಜಾಗತೀಕರಣದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ. ನೋಡಿ, ಎಲ್ಲ ಆರ್ಥಿಕತೆಗಳನ್ನು ಮುಚ್ಚಲಾಗಿದೆ. ಓಕೆ, ಅದು ಆದಮೇಲೆ ಜಾತ್ಯತೀತ ಆರ್ಥಿಕತೆಗಳು, ಸೆಕ್ಯುಲರ್ ಎಕನಾಮೀಸ್ ಆ್ಯಂಡ್ ಆಲ್ ಎಕನಾಮೀಸ್ ಆರ್ ಕೋ ಕ್ಲೋಸ್ಡ್. ಓಪನ್ ಎಕನಾಮೀಸ್ ವಿತ್ ಟ್ರೇಡ್ ರಿಬಲೈಸೇಷನ್, ನನ್ ಆಫ್ ದೀಸ್ ಆರ್ ಕರೆಕ್ಟ್. ಓಕೆ, ಆ್ಯಕ್ಚುಲಿ ವಿಚ್ ಒನ್ ಆಫ್ ಈಸ್ ಕರೆಕ್ಟ್ ಅಂತ ಆಗಬೇಕು. ಓಕೆ, ಸರಿ ಇದೆ ಅಂತ ಆಗಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಒಂದು ನಾಟ್ ಅಂತ ಬಂದಿದೆ. ಸೊ ಆದ್ದರಿಂದ ವ್ಯಾಪಾರ ಉದಾರೀಕರಣದೊಂದಿಗೆ ಮುಕ್ತ ಆರ್ಥಿಕತೆ ಪ್ರಾರಂಭವಾಯಿತು ಅಂತ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ನಾಟ್ ಕರೆಕ್ಟ್ ಅಂತ ಬರಬಾರ್ದು, ಜಸ್ಟ್ ಕರೆಕ್ಟ್ ಅಂತ ಬರಬೇಕು ಫ್ರೆಂಡ್ಸ್. ಓಕೆ, ಅಲ್ಲಿ ಒಂದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್, ಆರ್ಥಿಕ ಯೋಜನೆ ಯಾವ ಪಟ್ಟಿಯಲ್ಲಿದೆ? ಇನ್ ವಿಚ್ ಲಿಸ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿಸ್ ಪ್ಲ್ಯಾನಿಂಗ್ ಕಮ್ಸ್ ಅಂತ ನಿಮಗೆ ಪ್ರಶ್ನೆ ಇದೆ. ಪ್ಲ್ಯಾನಿಂಗ್ ಕಮಿಷನ್ ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ, ರಾಜ್ಯ ಸರ್ಕಾರದಲ್ಲೂ ಇದೆ. ಸೊ ಆದ್ದರಿಂದ ಕಂಕರೆಂಟ್ ಲಿಸ್ಟಲ್ಲಿ ಬರುತ್ತೆ ಫ್ರೆಂಡ್ಸ್. 77, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಲಿಂಗ ಅನುಪಾತ ಓಕೆ ಎಷ್ಟಿದೆ ಅಂತ. ಸೊ ದಟ್ ಈಸ್ 1000 ಪುರುಷರಿಗೆ 940 ಮಹಿಳೆಯರಿದ್ದಾರೆ ಫ್ರೆಂಡ್ಸ್. ಓಕೆ, ಇಂಪಾರ್ಟೆಂಟ್, ವೆರಿ 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 ಈಸಿ ಬೇಸಿಕ್ ಕ್ವಶನ್ ಇರ್ತವೆ, ನೀವು ತಪ್ಪು ಮಾಡಿ ಬರ್ತೀರ ಫ್ರೆಂಡ್ಸ್ ಎಕ್ಸಾಮಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ವಾಣಿಜ್ಯ ಬೆಳೆ ಅಂತ ನಿಮಗೆ ಪ್ರಶ್ನೆ ಇದೆ. ವಿಚ್ ಒನ್ ಆಫ್ ಫಾಲೋವಿಂಗ್ ಈಸ್ ಅ ಕಮರ್ಷಿಯಲ್ ಕ್ರಾಪ್ ಇನ್ ಇಂಡಿಯಾ ಅಂತ ಪ್ರಶ್ನೆ ಇದೆ. ದಟ್ ಈಸ್ ಸಾಸಿವೆ, ತಂಬಾಕು, ಸೆಣಬು, ಮೇಲಿನ ಎಲ್ಲ. ಓಕೆ, ಸರಿಯಾದಂಥ ಉತ್ತರ, ಎಲ್ಲವೂ ಕೂಡ
ಕಮರ್ಷಿಯಲ್ ಕ್ರಾಪ್ಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಮರೆಮಾಚಿದ ನಿರುದ್ಯೋಗ ಸಾಮಾನ್ಯವಾಗಿ ಎಲ್ಲಿ ಕಂಡುಬರ್ತಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಕಾಮನ್ ಇನ್ ವಿಚ್ ಫೀಲ್ಡ್ ಅಂತ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ವೆರಿ ಕಾಮನ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ಕ್ಷೇತ್ರದಲ್ಲಿ ಫ್ರೆಂಡ್ಸ್. ಎದಕ್ಕಂದರೆ 2 ಎಕರೆ ಇರುತ್ತೆ, ಇಬ್ಬರು ಡಿಪೆಂಡೆಂಟ್ ಅದ್ರ ಮೇಲೆ ಇರ್ತಾರೆ. ಸೊ ಇಬ್ಬರು ಕೇಳಿದರೂ ಅಗ್ರಿಕಲ್ಚರ್ ಮಾಡ್ತೀವಿ ಅಂತಲೇ ಹೇಳ್ತಾರೆ. ಓಕೆ, ಸೊ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಯಾವಾಗ ಪ್ರಾರಂಭಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಗ್ರಾಮೀಣ ಬ್ಯಾಂಕ್ ಎಲ್ಲರಿಗೂ ಗೊತ್ತಲ್ವ, ಬಾಂಗ್ಲಾದೇಶದವರು. ಸೊ ಪ್ರಾರಂಭ ಮಾಡಿದ್ದು ಎಸ್ 1975. ಓಕೆ, 81st ಮಿಡ್ ಡೇ ಮೀಲ್ ಬಿಸಿಯೂಟ ಯೋಜನೆಯನ್ನು ಡ್ಯಾಶ್ ಅಲ್ಲಿ ಪ್ರಾರಂಭಿಸಲಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಆಲ್ರೆಡಿ ಬಹಳಷ್ಟು ಬಾರಿ PSI ಎಕ್ಸಾಮಲ್ಲಿ ಇದನ್ನು ರಿಪೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಯಾವಾಗ ಅಂತ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ August 15, 1995. ಓಕೆ, ತಮಿಳ್ನಾಡಲ್ಲಿ 93 ಒಳಗೆ ಶುರು ಮಾಡಿದರು ಫ್ರೆಂಡ್ಸ್, ಬಟ್ ಭಾರತದಲ್ಲಿ ಓವರಾಲ್ ಆಗಿ ಶುರು ಮಾಡಿದ್ದು 1995. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, 82nd ಕ್ವಶನ್, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ, ಆದರೂ ಅವನ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಅವರು ಡ್ಯಾಶ್ ದೃಷ್ಟಿಯ ದೋಷದಿಂದ ಬಳಲುತ್ತಿದ್ದಾರೆ. ಓಕೆ, ಇಂಪಾರ್ಟೆಂಟ್ ಪ್ರಶ್ನೆ. ಸೊ 82nd ಕ್ವಶನ್ ನೋಡಿ, ಅ ಪರ್ಸನ್ ಕೆನ್ ನಾಟ್ ಸಿ ದ ಡಿಸ್ಟಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ, ದೋ ಹೀ ಕ್ಯಾನ್ ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ, ಹೀ ಈಸ್ ಸಫರಿಂಗ್ ಫ್ರಮ್ ಅ ಡಿಫೆಕ್ಟ್ಸ್ ಆಫ್ ವಿಷನ್ ಕಾರ್ಡ್. ಎಸ್, ಮಯೋಪಿಯಾ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್, ಸಮೀಪ ದೃಷ್ಟಿ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಕಾಮನ್ ಮೀಡಿಯಾ ಆಫ್ ಪಾಲಿನೇಷನ್ ಇನ್ ಫ್ಲವರ್ಸ್ ವಿಥೌಟ್ ಪೆಟಲ್ಸ್? ಓಕೆ, ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ಯಾವುದು ಒಂದು ಮೀಡಿಯಂ? ಓಕೆ, ಸೊ ಮೀಡಿಯಾ ಅಂತ ಈಸಿ ಆದಂಥ ಪ್ರಶ್ನೆ ಫ್ರೆಂಡ್ಸ್. ಪಾಲಿನೇಷನ್ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಫಿಗರ್ ಔಟ್ ವಿಂಡ್. ಓಕೆ, ವಿಂಡ್ ಮುಗಿಲಕ್ಕೇ ಇವು ಟ್ರಾವೆಲ್ ಆಗೋದು. ನೆಕ್ಸ್ಟ್, ರಕ್ತವನ್ನು ಹೆಪ್ಪುಗಟ್ಟಲು ಈ ಕೆಳಗಿನ ಯಾವ ಜೀವಸತ್ವಗಳು ಸಹಾಯ ಮಾಡುತ್ತವೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ವಿಚ್ ಅಮಂಗ್ ದ ಫಾಲೋವಿಂಗ್ ವಿಟಮಿನ್ಸ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್ ಆಫ್ ಅ ಬ್ಲಡ್ ಅಂತ ಪ್ರಶ್ನೆ ಇದೆ. ಸೊ ವಿಟಮಿನ್ ಕೆ, ಓಕೆ, ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಸೊ ಕ್ಲಾಟಿಂಗ್, ಬ್ಲಡ್ ಕ್ಲಾಟ್ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸ್ನಾಯುಗಳಲ್ಲಿ ಈ ಕೆಳಗಿನ ಯಾವ ಆಮ್ಲಗಳ ರಚನೆ ಮತ್ತು ಶೇಖರಣೆಯಿಂದಾಗಿ ಆಯಾಸ ಉಂಟಾಗುತ್ತದೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್, ಫ್ಯಾಟಿಗ್ಯೂ ಈಸ್ ಕಾಸ್ಡ್ ಬಿಕಾಸ್ ಆಫ್ ಫಾರ್ಮೇಷನ್ ಆ್ಯಂಡ್ ಡಿಪಾಸಿಟಿಂಗ್ ಆಫ್ ಫಿಚ್ ಅಮಂಗ್ ದ ಫಾಲೋವಿಂಗ್ ಆ್ಯಸಿಡ್ಸ್ ಇನ್ ಮಸಲ್ಸ್ ಅಂತ ಪ್ರಶ್ನೆ ಇದೆ. ದಟ್ ಈಸ್ ಲ್ಯಾಕ್ಟಿಕ್ ಆ್ಯಸಿಡ್. ಓಕೆ, ಲ್ಯಾಕ್ಟಿಕ್ ಆ್ಯಸಿಡಿಂದ ಇದು ಆಗುತ್ತೆ. ನೆಕ್ಸ್ಟ್, ಜೀವಂತ ಜಗತ್ತಿನಲ್ಲಿ ಕಂಡುಬರುವ ಕಾರ್ಯಗಳು, ಗುಣಲಕ್ಷಣಗಳು ಮತ್ತು ವಿದ್ಯಮಾನಗಳ ವಿಜ್ಞಾನ ಅಧ್ಯಯನ ಜ್ಞಾನವನ್ನು ಯಂತ್ರ ಜಗತ್ತಿಗೆ ಅನ್ವಯಿಸುವುದನ್ನು ಈ ಕೆಳಗಿನ ಯಾವ ಶಾಖೆಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ? ಓಕೆ, ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಓಕೆ, ಸೊ ಯಾವ ಒಂದು ಶಾಖೆಯಲ್ಲಿ ಇದನ್ನು ಅಧ್ಯಯನ ಮಾಡಲಾಗುತ್ತೆ ಅಂದರೆ ದಟ್ ಈಸ್ ಬಯೋನಿಕ್ಸ್. ಓಕೆ, ಬಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್, ದಟ್ಸ್ ಬಯೋನಿಕ್ಸ್. ಅದು ಆದಮೇಲೆ ಇನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತವೆ ಫ್ರೆಂಡ್ಸ್. ಸೊ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಟೆಲ್ ದ ಆನ್ಸರ್ಸ್, ಐ ವಿಲ್ ಗಿವ್ ಇನಫ್ ಟೈಮ್, ನೀವು ಆರಾಮಾಗಿ ಆನ್ಸರ್ನ ಮಾಡ್ಬೋದು. ಓಕೆ, ನೋಡಿ, 25 ಎಕ್ಸ್ಪ್ರೆಸ್, 25 MPS ಇನ್ ಕಿಲೋಮೀಟರ್ ಪರ್ ಅವರ್ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 90 km/h. ಓಕೆ, ಸೊ ನೀವು ಏನು ಮಾಡಿ ಅಂದರೆ ಪಾಸ್ ಮಾಡಿ ವಿಡಿಯೋನ, ಆನ್ಸರ್ಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಓಕೆ, ಪ್ರತಿಯೊಂದು ಕ್ವಶನ್ಗೂ ನಾನು ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿಗೆ ಇದಕ್ಕೆ ಡಿ ಸರಿಯಾದಂಥ ಉತ್ತರ ಆಗಿದೆ. ಸೊ 89,
ಇದಕ್ಕೆ ಸರಿಯಾದಂಥ ಉತ್ತರ ಬಿ 20% ಆಗಿದೆ ಫ್ರೆಂಡ್ಸ್. ಅದು ಆದಮೇಲೆ 90th ಕ್ವಶನ್, ಇದಕ್ಕೆ ಸರಿಯಾದಂಥ ಉತ್ತರ 33 ಆಗಿದೆ. ಸೊ 91st ಕ್ವಶನ್, 50ರಲ್ಲಿ 60% ಇದು, 30ರಲ್ಲಿ 40%ಗಿಂತ ಹೆಚ್ಚಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ 18%. ಓಕೆ, 18 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಎಸ್, 92 ಕ್ವಶನ್. ನಾನು ಈ ಥರ ಕ್ವಶನ್ ಕೊಟ್ಟಮೇಲೆ ನೀವು ವಿಡಿಯೋನ ಪಾಸ್ ಮಾಡ್ಬೋದು ಫ್ರೆಂಡ್ಸ್, ಪಾಸ್ ಮಾಡಿಬಿಟ್ಟು ಉತ್ತರವನ್ನು ಹೇಳ್ಬೋದು. ಓಕೆ, ಸೊ ದಟ್ ಈಸ್ 92nd ಕ್ವಶನ್ಗೆ ಸರಿಯಾದಂಥ ಉತ್ತರ 500 rupees. ಓಕೆ, ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಅದು ಆದಮೇಲೆ 93rd ಕ್ವಶನ್, 93rd ಕ್ವಶನ್, 64. ಓಕೆ, ಡಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 94th ಕ್ವಶನ್, ದಟ್ ಈಸ್ 17/20. ಡಿ ಈಸ್ ದ ರೈಟ್ ಆನ್ಸರ್. 95th ಕ್ವಶನ್, ಸರಿಯಾದಂಥ ಉತ್ತರ ನೋಡಿ, ಇದನ್ನು ಓದಿ, ಸರಿಯಾಗಿ ಓದ್ಬಿಟ್ಟು ಆಮೇಲೆ ಆನ್ಸರ್ನ ಮಾಡಿ ಫ್ರೆಂಡ್ಸ್. ಓಕೆ, 135 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ನೆಕ್ಸ್ಟ್ 96, ನನ್ನ ಮಗ, ಓಕೆ, ಬ್ಲಡ್ ರಿಲೇಷನ್ ಪ್ರಶ್ನೆ ಇದೆ ಫ್ರೆಂಡ್ಸ್. ಸೊ ಇದಕ್ಕೆ ಸರಿಯಾದಂಥ ಪ್ರಶ್ನೆ ಅಳಿಯ, ಓಕೆ, ಸನ್ ಇನ್ ಲಾ ಅಂತ ಆಗುತ್ತೆ. ನೆಕ್ಸ್ಟ್ 97th ಕ್ವಶನ್, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ನೋಡಿ, ಇದನ್ನು ಓದಿ, ಸರಿಯಾಗಿ ಕ್ವಶನನ್ನು ಓದಿ, ಪಾಸ್ ಮಾಡಿ ವಿಡಿಯೋನ, ಓದ್ಬಿಟ್ಟು ಸಿಲೋಗಿಸಮ್ ಕ್ವಶನ್ಗೆ ಆನ್ಸರ್ ಮಾಡಿ. ನೀದರ್ ಕನ್ಕ್ಲೂಷನ್ 1 or 2 ಈಸ್ ಟ್ರೂ ಅಂತ ಸರಿಯಾದಂಥ ಉತ್ತರ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 98, ಸೊ 98 ಈಸ್, ನೋಡಿ, ನೀವು ಉತ್ತರವನ್ನು ಸರಿಯಾಗಿ ಮಾಡಿ ಫ್ರೆಂಡ್ಸ್, ಸಾಲ್ವ್ ಮಾಡಿ, ಅದು ಆದಮೇಲೆ ಬರೀರಿ. ದಟ್ ಈಸ್ 200 meters ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಇದು ಆದಮೇಲೆ 99, ಸೊ 99 ಪ್ರಶ್ನೆಗೆ ಉತ್ತರ ಎ ಈಸ್ ದ ರೈಟ್ ಆನ್ಸರ್. ಇನ್ನು ಕೊನೆಯ ಉತ್ತರ, ಕೊನೆಯ ಪ್ರಶ್ನೆಯ ಉತ್ತರ, ಸೊ ಡಿ 5 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಸೊ ಇದು ಪಿ ಎಸ್ ಐ ಕ್ವಶನ್ ಪೇಪರ್ ಆಗಿತ್ತು. ಇನ್ನು ಎಫ್ ಡಿ ಎದು ಕನ್ನಡ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ ಅನ್ನೋದ್ರೊಳಗಾಗಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಪಿ ಎಸ್ ಐ ಕ್ಲಾಸ್ಗೂ ಕೂಡ ಅಟೆಂಡ್ ಮಾಡಿ ಫ್ರೆಂಡ್ಸ್. ಪ್ರೀ ಪಿ ಎಸ್ ಐ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಿ. ಓಕೆ, ತುಂಬ ಒಳ್ಳೆಯ ಕ್ವಶನ್ಸ್ ಇದ್ದಾವೆ, ನಾವು ಕೇಳ್ತಾ ಇರುವಂಥ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೂಡ ಬರ್ತಿದ್ದಾವೆ ಫ್ರೆಂಡ್ಸ್. ಸೊ ಆದ್ದರಿಂದ ಎಲ್ಲರೊಂದಿಗೂ ಕೂಡ ಶೇರ್ ಮಾಡಿ.